ನಮ್ ಇಂಡಿಯಾ ಇವಾಗ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿ ಇನ್ ದಿ ವರ್ಲ್ಡ್ ನಮ್ ಗೌರ್ಮೆಂಟ್ ಹೇಳ್ತಾ ಇದೆ ಬರೋ ಐದು ವರ್ಷದಲ್ಲಿ ವಿ ವಿಲ್ ಬಿಕಮ್ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಇನ್ ದಿ ವರ್ಲ್ಡ್ ಅಂತ ನಿಜ ಏನಂದ್ರೆ ನಾವು ಪರ್ ಕ್ಯಾಪಿಟಲ್ ಅಲ್ಲಿ ವರ್ಲ್ಡ್ ಅಲ್ಲೇನೆ ನೂರ ನಲವತ್ತೆರಡನೇ ರ್ಯಾಂಕ್ ಅಲ್ಲಿ ಇದ್ದೀವಿ ನಾವು ನಿಜವಾಗ್ಲೂ ಗ್ರೋ ಆಗಬೇಕಂದ್ರೆ ನಮ್ಮ ರೂರಲ್ ಇಂಡಿಯಾ ಗ್ರೋ ಆಗಬೇಕು ಯಾಕಂದರೆ ಇವು ಈಗ ಸಿಟಿದು ಪರ್ ಕ್ಯಾಪಿಟಲ್ ಇನ್ಕಮ್ ನೋಡಿದ್ರೆ ಆರರಿಂದ ಏಳು ಲಕ್ಷ ರೂಪಾಯಿ ಇರುತ್ತೆ ಅಂದರೆ ಆವ್ರೇಜ್ ಒಬ್ಬ ವ್ಯಕ್ತಿ ಸಿಟಿನಲ್ಲಿ ಆರರಿಂದ ಏಳು ಲಕ್ಷ ದುಡಿತಾ ಇರ್ತಾನೆ ಅಂದರೆ ಮಂತ್ಲಿ ಐವತ್ತು ಸಾವಿರ ರೂಪಾಯಿ ಆವ್ರೇಜ್ ದುಡಿತಾ ಇರ್ತಾನೆ ಅಂತ ಅರ್ಥ ಅದೇ ರೂರಲ್ ಇಂಡಿಯಾದಲ್ಲಿ ಇದು ಆವ್ರೇಜ್ ಬಂದ್ಬಿಟ್ಟು ಐವತ್ತು ಸಾವಿರ ರೂಪಾಯಿ ಇದೆ ಸುಮಾರು ಹತ್ತರಿಂದ ಹನ್ನೊಂದು ಪಟ್ಟು ವ್ಯತ್ಯಾಸ ಇದೆ ಯಾಕಂದರೆ ನಮ್ಮ ರೂರಲ್ ಇಂಡಿಯಾದಲ್ಲಿ ಜನಗಳಿಗೆ ಸರಿಯಾದ ಇನ್ಕಮ್ ಸೋರ್ಸ್ ಇರಲ್ಲ ಅದರಿಂದ ಅವ್ರಿಗೆ ಯಾವುದೇ ಒಂದು ಬ್ಯಾಂಕ್ ಬಂದ್ಬಿಟ್ಟು ಲೋನ್ ಕೊಡಲ್ಲ ಅದಕ್ಕೆ ಅವರು ಮಾಡ್ತಾರೆ ಅಲ್ಲೇ ಸುತ್ತಮುತ್ತ ಯಾರ ಹತ್ರ ದುಡ್ಡು ಇರುತ್ತೆ ಅವ್ರ ಹತ್ರ ಹೋಗಿ ಸಾಲ ಮಾಡ್ತಾರೆ ಮೂರು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ಬಡ್ಡಿ ಹಂಗೆ ಸಾಲ ಮಾಡಿ ಆ ದುಡ್ಡನ್ನ ತಾಂಬಂದು ವ್ಯಾಪಾರ ಮಾಡ್ಕೊತಾರೆ ಇಲ್ಲ ಅವ್ರಿಗೆ ಏನ್ ಕರೂ ಯೂಸ್ ಮಾಡ್ಕೊತಾರೆ ಆದರೆ ಅವರು ವರ್ಷ ಪೂರ್ತಿ ದುಡ್ಡು ದುಡ್ಡಲ್ಲ ಜಸ್ಟ್ ಬಡ್ಡಿ ಕಟ್ಟಕ್ಕೆ ಹೋಗುತ್ತೆ ಹಿಂಗೆ ಬಡ್ಡಿ ಕಟ್ಟಿ ಬಡ್ಡಿ ಕಟ್ಟಿ ಅವರು ಸಾಲ ಸುಡಿನಲ್ಲಿ ಸಿಗಾಕೊಂಡ್ಬಿಡ್ತಾರೆ ಇದೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕಂತಾನೆ ಆರ್ ಬಿ ಎರಡು ಸಾವಿರದ ಹದಿನೈದರಲ್ಲಿ ಒಳ್ಳೊಳ್ಳೆ ಎನ್ ಬಿ ಎಫ್ ಸಿ ಕಂಪ್ನಿಗಳಿಗೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕಿಂಗ್ ಲೈಸೆನ್ಸ್ ಕೊಡ್ತಾರೆ ಆವಾಗಲೇ ಉಟ್ಕೊಳುತ್ತೆ ಈ ಸ್ಮಾಲ್ ಫೈನಾನ್ಸ್ ರೂಲ್ಸ್ ಈ ಸ್ಮಾಲ್ ಫೈನಾನ್ಸ್ ಟೋಟಲ್ ಲೋನ್ ಬುಕ್ ಅಲ್ಲಿ ಅಂದ್ರೆ ಟೋಟಲ್ ಕೊಡೋ ಲೋನ್ ಅಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಲೋನ್ ಅದು ಪ್ರಿಯಾರಿಟಿ ಸೆಕ್ಟರ್ ಅಲ್ಲೇ ಕೊಡಬೇಕಾಗುತ್ತೆ ಪ್ರಿಯಾರಿಟಿ ಸೆಕ್ಟರ್ ಅಂದ್ರೆ ಅಗ್ರಿಕಲ್ಚರ್ ಸ್ಮಾಲ್ ಬಿಸ್ನೆಸ್ ಲೋನು ಆಮೇಲೆ ಸ್ಮಾಲ್ ಅಂಡ್ ಮೀಡಿಯಂ ಸೈಜ್ ಇಂಡಸ್ಟ್ರಿಗೆ ಲೋನ್ ಕೊಡೋದು ಆಮೇಲೆ ಇನ್ಕಮ್ ಜನರೇಷನ್ ಲೋನು ಈ ತರ ಲೋನ್ ಬ್ಯಾಂಕ್ಗಳು ಲೋನ್ ಕೊಡಬೇಕಾಗಿರುತ್ತೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಬೇರೆ ರೀ ಲೋನ್ ಕೊಡಬಹುದು ಅದೇ ರೀತಿ ಈ ಬ್ಯಾಂಕ್ಗಳು ಓಪನ್ ಮಾಡೋ ಟೋಟಲ್ ಬ್ರಾಂಚ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಬ್ರಾಂಚ್ ರೂರಲ್ ಅಲ್ಲೇ ಓಪನ್ ಮಾಡಬೇಕು ಈ ತರ ಎಲ್ಲ ರೂಲ್ಸ್ ಸೆಟ್ ಮಾಡಿ ಎರಡ್ ಸಾವಿರದ ಹದಿನೈದರಲ್ಲಿ ಆರ್ ಬಿ ಐ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಗಳಿಗೆ ಲೈಸೆನ್ಸ್ ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದೇ ರೀತಿ ನಾವ್ ಈಗ ಮಾತಾಡಕ್ಕೆ ಹೋಗ್ತಿರೋ ಕಂಪ್ನಿಗೂ ಬ್ಯಾಂಕಿಂಗ್ ಲೈಸೆನ್ಸ್ ಸಿಗುತ್ತೆ ಈ ಕಂಪ್ನಿ ಬೇರೆ ಯಾವುದಲ್ಲ ಈಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಕ್ಚುಲಿ ಈ ಕಂಪನಿ ಎಷ್ಟು ಚೀಪ್ ಅಲ್ಲಿ ಇದೆ ಅಂದ್ರೆ ನೀವು ಬೇರೆ ಬೇರೆ ಬ್ಯಾಂಕ್ ನ ಕಂಪೇರ್ ಮಾಡಿದ್ರೆ ಈ ಕಂಪನಿ ಸಖತ್ತು ವ್ಯಾಲ್ಯೂ ಪ್ರೈಸ್ ಅಲ್ಲಿ ಇದೆ ನಾವ್ ಇವತ್ತು ಇದೇ ಕಂಪನಿ ಅನಲೈಸ್ ಮಾಡಕ್ ಹೋಗ್ತಾ ಇರೋದು ಈ ಕಂಪ್ನಿ ಎರಡು ಸಾವಿರದ ಏಳರಲ್ಲಿ ಎನ್ ಬಿ ಎಫ್ ಸಿ ಆಗಿ ಸ್ಟಾರ್ಟ್ ಆಗುತ್ತೆ ಎನ್ ಬಿ ಎಫ್ ಸಿ ಅಂದರೆ ನಾನ್ ಫೈನಾನ್ಸ್ ಬ್ಯಾಂಕಿಂಗ್ ಅಂತ ಬ್ಯಾಂಕ್ ಇಲ್ದಲೆ ಫೈನಾನ್ಸ್ ಕೊಡೋದು ಬ್ಯಾಂಕ್ ಇಲ್ದಲೇ ಆರ್ ಬಿ ಐ ಲೈಸೆನ್ಸ್ ತೊಗೊಂಡು ಫೈನಾನ್ಸ್ ಕೊಡೋದು ಅದನ್ನ ಎನ್ ಬಿ ಎಫ್ ಸಿ ಅಂತ ಕರಿತಾರೆ ಹತ್ರ ಬ್ಯಾಂಕಿಂಗ್ ಲೈಸೆನ್ಸ್ ಇರಲ್ಲ ಇವ್ರು ಜನಗಳ ಹತ್ರ ಡೆಪಾಸಿಟ್ ಇಸ್ಕೊಳಕ್ ಆಗಲ್ಲ ಅದನ್ನ ಎನ್ ಬಿ ಎಫ್ ಸಿ ಅಂತ ಕರೀತಾರೆ ಈ ಕಂಪನಿನ ಎರಡು ಸಾವಿರದ ಏಳರಲ್ಲಿ ಮಿಸ್ಟರ್ ಪಿ ವಿ ವಾಸುದೇವನ್ ಸ್ಟಾರ್ಟ್ ಮಾಡ್ತಾರೆ ಈಗ ಅವ್ರು ಈ ಕಂಪನಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಚೋಳಮಂಡಲ್ ಫೈನಾನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಈಕ್ವಿಟ ಸ್ಟಾರ್ಟಿಂಗ್ ಅಲ್ಲಿ ಮೈಕ್ರೋ ಫೈನಾನ್ಸ್ ಕಡೆನೇ ಜಾಸ್ತಿ ತಲೆ ಕೆಡಿಸಿಕೊಂಡಿರುತ್ತೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಫ್ ದಿ ಲೋನ್ ಮೈಕ್ರೋ ಫೈನಾನ್ಸ್ಗೆ ಕೊಡ್ತಾ ಇರುತ್ತೆ ಮೈಕ್ರೋ ಫೈನಾನ್ಸ್ ಅಂದ್ರೆ ಈಗ ನೀವು ಊರುಗಳಲ್ಲಿ ನೋಡಿರ್ತೀರ ಹಳ್ಳಿಗಳಲ್ಲಿ ಸಂಘಗಳು ಇರ್ತಾವಲ್ಲ ಸಂಘಗಳು ಸ್ವಸಹಾಯ ಸಂಘ ಧರ್ಮಸ್ಥಳ ಸಂಘ ಏನೇನೋ ಸಂಘ ಇದಾವಲ್ಲ ಅದು ಅದಕ್ಕೊಂದೊಂದ್ ಹೆಸರು ಇಟ್ಕೊಂಡಿರ್ತಾರೆ ಬಟ್ ಅವ್ರಿಗೆ ಇವ್ರ ಬ್ಯಾಕ್ ಎಂಡ್ ಇಂದ ಇವ್ರೇ ದುಡ್ಡು ಕೊಡ್ತಿರ್ತಾರೆ ಸಂಘಕ್ಕೆ ಅವು ಅದನ್ನೇ ಮೈಕ್ರೋ ಫೈನಾನ್ಸ್ ಅಂತ ಕರೀತಾರೆ ಬಟ್ ಮೈಕ್ರೋ ಫೈನಾನ್ಸು ವೆರಿ ರಿಸ್ಕಿ ರಿಸ್ಕಿ ಅಂದರೆ ಸಖತ್ ರಿಸ್ಕಿ ಅದು ಯಾಕಂದರೆ ಈಗ ಏನಾದರೂ ಒಂದು ಕ್ರೈಸಿಸ್ ಬಂತು ಅಂದರೆ ಈಗ ಎಕ್ಸಾಂಪಲ್ ಡಿಮೋಡೈಸೇಷನ್ ಬಂತು ನೋಟ್ ಬ್ಯಾನ್ ಎರಡು ಸಾವಿರದ ಹದಿನಾರಲ್ಲಿ ನೋಟ್ ಬ್ಯಾನ್ ಬಂತು ಅಂತ ಅಂಥದ್ದೇನಾದರೂ ಈಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಬಂತು ಈ ಥರ ಸಿಚುವೇಶನ್ ಬಂದ ತಕ್ಷಣ ಏನಾಗುತ್ತೆ ಎನ್ ಪಿ ಎ ಜಾಸ್ತಿ ಆಗ್ಬಿಡುತ್ತೆ ಅಂದರೆ ಈಗ ಜನಗಳ ಕೈಯ್ಯಲ್ಲಿ ಕೊಡಕ್ಕೆ ದುಡ್ಡಿರಲ್ಲ ಈಗ ಏನಾದರೂ ಸಂಘದಿಂದ ಲೋನ್ ತಗೊಂಡಿದ್ದಾರೆ ಅಂದರೆ ಈಗ ತಿಂಗ್ ವಾರ ವಾರ ಕಟ್ತಿರ್ತಾರೆ ವಾರ ವಾರ ಕಟ್ಟಬೇಕಾದ್ರೆ ಅವ್ರಿಗೆ ಏನಾದರೂ ಇನ್ಕಮ್ ಬರ್ತಾಯಿದ್ರೆ ಕಟ್ ಇರ್ತಾರೆ ಇಂಥ ಸಿಚುವೇಶನ್ ಏನಾದರೂ ಬಂತಂದ್ರೆ ಏನು ಮಾಡ್ತಾರೆ ಅವರು ಕಟ್ಟೋಕ್ಕಾಗಲ್ಲ ಅಂತ ಕೈ ಕೈ ಎತ್ತಿಬಿಡ್ತಾರೆ ಇಲ್ಲ ಊರು ಬಿಟ್ಟು ಹೋಗ್ತಾರೆ ಡಿಫಾಲ್ಟ್ ಆಗ್ತಾರೆ ಅವಾಗ ಏನಾಗುತ್ತೆ ಕಂಪ್ನಿದು ಎನ್ ಪಿ ಎ ಜಾಸ್ತಿ ಆಗಿಬಿಡುತ್ತೆ ಅಂದರೆ ನೂರು ರೂಪಾಯಿ ಕೊಟ್ಟಿರೋದ್ರಲ್ಲಿ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಬರೀ ಹಿಂಗೆ ಹೋಗ್ಬಿಡುತ್ತೆ ಅವಾಗ ಕಂಪ್ನಿ ವೈಪ್ ಔಟ್ ಆಗಿಬಿಡುತ್ತೆ ಲಾಸ್ ಜಾಸ್ತಿ ಆಗುತ್ತೆ ಅದೇ ರೀತಿ ಇವ್ರಿಗೆ ಎರಡು ಸಾವಿರದ ಹದಿನಾರಲ್ಲಿ ಬ್ಯಾಂಕಿಂಗ್ ಲೈಸೆನ್ಸ್ ಸಿಕ್ಸಿದ ತಕ್ಷಣ ಅವ್ರಿಗೂ ಇದೇ ಪರಿಸ್ಥಿತಿ ಬರುತ್ತೆ ಡಿಮಾಡೈಜೇಷನ್ ಬರುತ್ತೆ ಡಿಮೋಡೈಜೇಷನಿಂದ ಅವ್ರಿಗೆ ಸಖತ್ತು ಹೊಡೆತ ಬಿಡುತ್ತೆ ಆಮೇಲೆ ಅವರು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಅವ್ರದ್ದು ಎಂಟೈರ್ ಲೋನ್ ಬುಕ್ನ ಚೇಂಜ್ ಮಾಡ್ತಾರೆ ಅಂದರೆ ಮೈಕ್ರೋ ಫೈನಾನ್ಸಿಂದ ಸೆಕ್ಯೂರ್ಡ್ ಲೋನ್ ಕಡೆ ಬರ್ತಾರೆ ಮೈಕ್ರೋ ಫೈನಾನ್ಸು ಅನ್ಸೆಕ್ಯೂರ್ಡ್ ಯಾಕಂದರೆ ಅದ್ರ ಕೆಳಗಡೆ ಯಾವುದೇ ಥರ ಅಸೆಟ್ ಇರಲ್ಲ ಅವ್ರು ಸುಮ್ಮನೆ ಕೊಟ್ಟಿರ್ತಾರೆ ಲೋನು ಜನಗಳ್ ನೋಡಿಕೊಂಡು ನಾಳೆ ಜನ ಅವ್ನು ಡಿಸ್ಕೌಂಟ್ ಓದೋದನ್ನು ಓಡೋದ್ರೆ ಬ್ಯಾಂಕಿಗೆ ಪೂರ್ತಿ ಲಾಸ್ ಆಗೋಗುತ್ತೆ ಅದೇ ಸೆಕ್ಯೂರ್ಡ್ ಅಂದರೆ ಯಾವುದನ್ನ ಒಂದು ಅಸೆಟ್ ಕೆಳಗಡೆ ಸೆಕ್ಯೂರ್ಡ್ ಆಗಿರುತ್ತೆ ಎಕ್ಸಾಂಪಲ್ಲು ಕಾರ್ ಲೋನ್ ಕೊಡ್ತಾರೆ ಆಮೇಲೆ ಕಮರ್ಷಿಯಲ್ ವೆಹಿಕಲ್ ಲೋನ್ ಕೊಡ್ತಾರೆ ಕಮರ್ಷಿಯಲ್ ವೆಹಿಕಲ್ ಅಂದರೆ ಲಾರಿ ಇರ್ಬೋದು ಬುಲೆರೋ ಇರ್ಬೋದು ಅಥವಾ ಈಗ ಟ್ಯಾಕ್ಸಿ ಮಾಡೋರಿಗೆ ಕ್ರೂಸರ್ ಯೂಸ್ ಮಾಡ್ತಾರೆ ಟಾಟಾ ಇಸ್ ತೊಗೊಳ್ತಾರೆ ಇವರೆಲ್ಲನೂ ಕಮರ್ಷಿಯಲ್ ಲೋನ್ ಅಂತಾರೆ ಅದ್ರ ಕೆಳಗಡೆ ಅಸೆಟ್ ಇದೆ ಏನಿದೆ ಆ ಗಾಡಿನೇ ಒಂದು ಅಸೆಟ್ ಆಗಿದೆ ನಾಳೆ ಅವನೇನಾದರೂ ಡಿಫಾಲ್ಟ್ ಆದರೆ ಅವರು ಗಾಡಿ ಸೆಲ್ ಮಾಡ್ತಾರೆ ಇದನ್ನೇ ಸೆಕ್ಯೂರ್ಡ್ ಅಂತಾರೆ ಅದೇ ರೀತಿ ಹೋಮ್ ಲೋನ್ ಇರ್ಬೋದು ಹೋಮ್ ಲೋನ್ ಕೂಡ ಒಂದು ಮನೆ ಮೇಲೆ ಲೋನ್ ಕೊಟ್ಟಿರ್ತಾರೆ ಸ್ಮಾಲ್ ಬಿಸ್ನೆಸ್ ಲೋನ್ ಅಂತ ಕೊಡ್ತಾರೆ ಇವರು ಸ್ಮಾಲ್ ಬಿಸ್ನೆಸ್ ಅಂದರೆ ಈಗ ಯಾರನ್ನ ಬಿಸ್ನೆಸ್ ಮಾಡ್ಬೇಕಂತಿದ್ದಾರೆ ಯಾರು ದುಡ್ಡು ಬೇಕಾಗಿದೆ ಬಿಸ್ನೆಸ್ ಮಾಡೋಕ್ಕೆ ಅಂದರೆ ಅವರು ಅವ್ರ ಮನೆನ ಪ್ಲಡ್ಜ್ ಮಾಡಬೇಕು ಏನಾದರೂ ಆಸ್ತಿನ ಪ್ಲಡ್ಜ್ ಮಾಡಿದ್ರೆ ಅವ್ರಿಗೆ ಲೋನ್ ಕೊಡ್ತಾರೆ ಇಲ್ಲಾಂದರೆ ಲೋನ್ ಕೊಡಲ್ಲ ಸ್ಟಿಲ್ ಲೋನ್ ಕೊಡಬೇಕಾದ್ರೂ ಕೂಡ ಅವನ ಹತ್ರ ಇನ್ಕಮ್ ಜನ್ರೇಟೇ ಏನಾದರೂ ಇರಬೇಕು ಲೈಕ್ ಹಳ್ಳಿಗಳಲ್ಲಿ ಹಾಲು ಕರಿತಾ ಇರ್ತಾರೆ ಒಬ್ರೊಬ್ರದ್ದು ಜಮೀನು ಇರುತ್ತೆ ಅದರಿಂದ ಅವರು ಬೆಳೆ ಬೆಳೆದು ದುಡ್ಡು ತೆಗಿತಾ ಇರ್ತಾರೆ ಅದೆಲ್ಲ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಲೋನ್ ಕೊಡ್ತಾರೆ ಇಲ್ಲಾಂದರೆ ಸುಮ್ಮನೆ ಮನೆ ಎಡ ಇಟ್ಟು ಲೋನ್ ಕೊಟ್ಟರೆ ನಾಳೆ ಮೂರು ತಿಂಗಳು ಬಿಟ್ಬಿಟ್ಟು ಅವ್ನು ಕಟ್ಟಿಲ್ಲ ಅವ್ನು ಕಟ್ಟಕ್ಕೆ ದುಡ್ಡಿದ್ರೆ ತಾನೇ ಕಟ್ಟಬೇಕು ಇ ಎಮ್ ಐ ಕಟ್ಟಬೇಕಂದ್ರೆ ಅವನ ಕೈಲಿ ದುಡ್ಡಿರ್ಬೇಕು ತಾನೆ ಕಟ್ಟಲಿಲ್ಲ ಅಂದರೆ ಏನಾಗುತ್ತೆ ಬ್ಯಾಂಕಿಗೆ ಎನ್ ಪಿ ಎ ಜಾಸ್ತಿ ಆಗುತ್ತೆ ಬ್ಯಾಂಕ್ದು ಎನ್ ಪಿ ಎ ಜಾಸ್ತಿ ಆದರೆ ಏನು ಬ್ಯಾಂಕ್ ಶೇರ್ ಪ್ರೈಸ್ ಕಳಾ ಬರುತ್ತೆ ಮತ್ತೆ ಬ್ಯಾಂಕ್ ಹೊಸದಾಗಿ ಫಂಡ್ ಎತ್ತಾಗಲ್ಲ ಹೊಸ್ದೇ ಬ್ಯಾಂಕ್ ಇನ್ವೆಸ್ಟರ್ಸ್ ಹತ್ರ ದುಡ್ಡಿಸ್ಕೊಂಡು ಮತ್ತೆ ಕೇಳಕ್ ಆಗಲ್ಲ ಇನ್ವೆಸ್ಟರ್ಸ್ ನ ಬ್ಯಾಂಕ್ ನೇಮ್ ಹಾಳಾಗುತ್ತೆ ಅದಕ್ಕೆ ಆಲ್ರೆಡಿ ಯಾರ ಇನ್ಕಮ್ ಜನರೇಟಿವ್ ಇರ್ತಾರಲ್ಲ ಅಂತವ್ರಿಗೆ ಇವರು ಅವ್ರ ಮನೆ ಏನಾದ್ರು ಪ್ಲಡ್ಜ್ ಮಾಡಿಸ್ಕೊಂಡು ಲೋನ್ ಕೊಡ್ತಾರೆ ಇವ್ರಿಗೆ ಬ್ಯಾಂಕ್ ಲೈಸೆನ್ಸ್ ಸಿಗೋಕ್ಕಿಂತ ಮುಂಚೆ ಇದು ಸೋರ್ಸ್ ಆಫ್ ಫಂಡ್ ಈಗ ಸೋರ್ಸ್ ಆಫ್ ಫಂಡ್ ಅಂದರೆ ಈಗ ಯಾವುದೇ ಒಂದು ಬ್ಯಾಂಕು ಏನು ಹೇಳಿ ಯಾರ ಏನಾದರೂ ದುಡ್ಡು ಇಸ್ಕೊಂಬಂದು ಇನ್ನೊಬ್ರಿಗೆ ಕೊಡುತ್ತೆ ಅದೇ ತಾನೇ ಮಾಡೋದು ಈಗ ಫೈನಾನ್ಸ್ ಕಂಪ್ನಿಗಳು ಅದೇ ತಾನೇ ಮಾಡೋದು ಈಗ ಯಾರಿಗಾನ ದುಡ್ಡು ಕೊಡ್ಬೇಕಂದ್ರೆ ಫೈನಾನ್ಸ್ ಕಂಪ್ನಿಗಳಿಗೆ ದುಡ್ಡಿಲ್ಲಿಂದ ಬರ್ತವೆ ಅವ್ನ ಮನೆಯಿಂದ ಅಷ್ಟೊಂದು ದುಡ್ಡು ತರಕಾಗತ್ತ ಕು ಸಾವಿರಾರು ಕೋಟಿದ್ದು ಲೋನ್ ಕೊಡ್ತಾರೆ ಅವ್ರು ಎಲ್ಲಿಂದ ತರಕಾಗತ್ತ ದುಡ್ಡನ್ನ ಅವರು ಇನ್ನೊಬ್ರ ಹತ್ರ ಇಸ್ಕೊಂಡು ಬರಲೇಬೇಕು ಅದನ್ನೇ ಸೋರ್ಸಸ್ ಆಫ್ ಫಂಡ್ ಅಂತಾರೆ ಎಲ್ಲಿಂದ ಇಸ್ಕೊಂಡ್ ಬರ್ತಿದ್ಯಾ ಅಂತ ಇವರು ಎನ್ ಬಿ ಎಫ್ ಸಿ ಇರಬೇಕಾದ್ರೆ ಮುಖ್ಯವಾಗಿ ಇವರು ಬ್ಯಾಂಕ್ಗಳ ಹತ್ರ ಇಸ್ಕೊತಿರ್ತಾರೆ ಬ್ಯಾಂಕು ಎನ್ ಬಿ ಎಫ್ ಸಿ ಲೋನ್ ಕೊಡುತ್ತೆ ಬ್ಯಾಂಕ್ ಹತ್ರ ಇಸ್ಕೊಂಡು ಇವರು ಲೋನ್ ಕೊಡ್ತಿರ್ತಾರೆ ಆಮೇಲೆ ಹೋಲ್ಸೇಲ್ ಡೆಪಾಸಿಟ್ ಇದು ಮಾಡ್ತಿರ್ತಾರೆ ಏನಂದರೆ ಈಗ ಯಾವ್ದಾರ ಕಾರ್ಪೊರೇಟ್ ಕಂಪ್ನಿ ಇರುತ್ತೆ ಇನ್ಫೋಸಿಸು ಬೇ ಬೇರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿ ಇರುತ್ತೆ ಇವ್ರ ಹತ್ರ ಇವರು ಜಾಸ್ತಿ ಇಂಟ್ರೆಸ್ಟ್ ಕೊಡ್ತೀವಿ ನಮ್ಮ ಹತ್ರ ದುಡ್ಡು ಕೊಡಿ ಅಂತೇಳಿ ಒಂದು ವರ್ಷ ಎರಡು ವರ್ಷಕ್ಕೆ ಇವರು ಲೋನ್ ಇಸ್ಕೊತಿದ್ರು ಅವಾಗ ಆ ಇವ್ರ ಕೈಯಲ್ಲಿ ದುಡ್ಡು ಕೊಡೋರು ಬಟ್ ಇವ್ರಿಗೆ ಅದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಕೊಡಬೇಕಾಗಿರುತ್ತೆ ಅದರಿಂದ ಬಿಸ್ನೆಸ್ನ ಕಂಟಿನ್ಯೂಟಿ ಮಾಡ್ಕೊಂಡು ಹೋಗೋದು ಕಷ್ಟ ಇರುತ್ತೆ ಆಮೇಲೆ ಹೋಲ್ಸೇಲ್ ಲೋನು ತುಂಬ ಸ್ಟಿಕ್ಕಿ ಇರಲ್ಲ ಸ್ಟಿಕ್ಕಿ ಅಂದರೆ ಈಗ ಯಾವುದೋ ಒಂದು ಕಂಪ್ನಿಗೆ ಕ್ಯಾಶ್ ಇದೆ ಆ ಕ್ಯಾಶ್ನ ಸುಮ್ಮನೆ ಏನಕ್ಕೆ ಇಟ್ಕೊಳ್ಳೋಣ ಇವನ ಕೈಲಿ ಕೊಟ್ಟಿರೋಣ ಇವ್ನು ಒಂಬತ್ತರಿಂದ ಹತ್ತು ಪರ್ಸೆಂಟ್ ಕೊಡ್ತಾನೆ ಅಂತ ಇವ್ನ ಕೈಲಿ ಕೊಟ್ಟಿರ್ತಾರೆ ನೆಕ್ಸ್ಟು ಒಂದು ವರ್ಷ ಬಂದ ತಕ್ಷಣ ವಿದಡ್ರಾ ಮಾಡಿಬಿಡ್ತಾರೆ ಯಾಕಂದರೆ ಕಂಪ್ನಿಗೆ ಬಿಸ್ನೆಸ್ ಮಾಡೋಕೆ ಏನಾದರೂ ಬೇಕಾಗಿರುತ್ತೆ ಇಲ್ಲ ಇನ್ನೊಬ್ಬ ಯಾರನ್ನ ಅರ್ಧ ಪರ್ಸೆಂಟ್ ಜಾಸ್ತಿ ಕೊಡ್ತಾನೆ ಅಂದರೆ ಇಲ್ಲಿಂದ ವಿಡ್ರಾ ಮಾಡ್ಕೊಂಡು ಅಲ್ಲಿ ಹೋಗ್ತಾರೆ ಬದಿ ಇದೇ ಕೆಲಸ ಮಾಡ್ತಿರ್ತಾರೆ ಆಮೇಲೆ ಅವ್ರು ವಿಡ್ರಾ ಮಾಡಿದ್ರೆ ಸಾವಿರ ಕೋಟಿ ಐ ಐನೂರು ಕೋಟಿ ಈ ಥರ ವಿದಡ್ರಾ ಮಾಡ್ತಾರೆ ಅದರಿಂದ ಏನಾಗುತ್ತೆ ಸ್ಟಿಕ್ಕಿನೆಸ್ ಇಲ್ಲ ಇವನದು ಏನಾದರೂ ಒಂದು ಸಾವಿರ ಕೋಟಿನ ಮೂರು ಜನ ಹತ್ರ ಇಸ್ಕೊಂಡು ಬಂದಿದ್ದಾನೆ ಆಲ್ರೆಡಿ ಇವನು ಆ ಸಾವಿರ ಕೋಟಿನ ಇನ್ನೊಬ್ರಿಗೆ ಲೋನ್ ಕೊಟ್ಬಿಟ್ಟಿದ್ದಾನೆ ಅದು ಐದು ವರ್ಷ ಟಕಮಲ್ ಕೊಟ್ಟಿದ್ದಾನೆ ಇವನ್ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ನಾಳೆ ಬಂದ್ಬಿಟ್ಟು ಐನೂರು ಕೋಟಿ ವಾಪಸ್ ಕೊಡಪ್ಪ ಅಂದ್ರೆ ಇವ್ನು ಎಲ್ಲಿಂದ ಕೊಡಕ್ಕಾಗುತ್ತೆ ಯಾಕಂದ್ರೆ ಇವನು ಆಲ್ರೆಡಿ ಅಷ್ಟೊಂದು ಜನಕ್ಕೆ ಲೋನ್ ಕೊಟ್ಬಿಟ್ಟಿದ್ದಾನೆ ಅವಾಗ ಇವನು ಹೋಗಿ ಇನ್ನೊಬ್ರು ಹತ್ರ ಇನ್ನೂ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇಕ್ತ ಇವರಿಗೆ ಕೊಡಬೇಕಾಗುತ್ತೆ ಇದರಿಂದ ಎನ್ ಬಿ ಎಫ್ ಸಿ ಕಂಪ್ನಿಗಳು ದುಡ್ಡು ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು ಅದಕ್ಕೆ ಇವ್ರಿಗೆ ಎರಡ್ ಸಾವಿರದ ಹದಿನಾರಲ್ಲಿ ಲೈಸೆನ್ಸ್ ಸಿಕ್ಕ ತಕ್ಷಣ ಇವರು ಎಂಟೈರ್ ಬಿಸ್ನೆಸ್ ಮಾಡಲ್ಲೇ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಲೈಸೆನ್ಸ್ ಸಿಕ್ಕರೆ ಏನ್ ಲಾಭ ಆಗುತ್ತೆ ಈಗ ಬ್ಯಾಂಕಿಂಗ್ ಲೈಸೆನ್ಸ್ ಸಿಕ್ಕ ತಕ್ಷಣ ಇವರು ಬ್ಯಾಂಕ್ ತರನೇ ಸೇಮ್ ಬ್ರಾಂಚ್ ಓಪನ್ ಮಾಡ್ತಾರೆ ಜನಗಳ ಹತ್ರ ಡೆಪಾಸಿಟ್ ಇಸ್ಕೊಂತಾರೆ ಖುದ್ದು ಆರ್ ಬಿ ಐ ಬೇರೆ ಬ್ಯಾಂಕ್ಗಳಿಗೆ ಯಾವ ತರ ಸೆಕ್ಯೂರಿಟಿ ಇರುತ್ತಲ್ಲ ಸೇಮ್ ಅದೇ ತರನೇ ಇರುತ್ತೆ ಬೇರೆ ಬ್ಯಾಂಕ್ಗಳಲ್ಲಿ ನೀವು ಇಟ್ಟು ನಿಮ್ದೇನಾದ್ರು ಎಫ್ ಏನಾದರೂ ಮುಳುಗಡೆ ಆದ್ರೆ ಅಪ್ ಟು ಐದು ಲಕ್ಷ ಆರ್ ಬಿ ಐ ಇನ್ಶೂರ್ ಆಗಿರುತ್ತೆ ಅದೇ ತರನೇ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ಟು ಐದು ಲಕ್ಷ ಡೆಪಾಸಿಟ್ ಸೇಫ್ ಆಗಿರುತ್ತೆ ಅದ್ರ ಮೇಲೆ ಕೂಡ ಬೇರೆ ಬ್ಯಾಂಕ್ಗಳಲ್ಲೂ ಗಳಲ್ಲೂ ಎಲ್ಲ ಬ್ಯಾಂಕ್ಗಳಲ್ಲೂ ಸೇಮ್ ಏನ ಅಪ್ ಟು ಫೈವ್ ಲ್ಯಾಕ್ಸ್ ವರ್ಗು ಗೌರ್ಮೆಂಟ್ ಕೇರ್ ಮಾಡೋದು ಅದ್ರ ಮೇಲ್ಗಡೆ ಇರೋ ಡೆಪಾಸಿಟ್ ನ ಗೌರ್ಮೆಂಟ್ ಯಾವುದೇ ರೀತಿ ನಿಮಗೆ ವಾಪಸ್ ಕೊಡಲ್ಲ ಅಕಸ್ಮಾತ್ ಬ್ಯಾಂಕ್ ಮುಳುಗೋದ್ರೆ ಇವ್ರಿಗೆ ಒಂದು ಬ್ಯಾಂಕಿಂಗ್ ಲೈಸೆನ್ಸ್ ಸಿಕ್ಕ ಮೇಲೆ ಇವ್ರು ಡೆಪಾಸಿಟ್ ತಗೊಂತಾರೆ ಕಸ್ಟಮರ್ ಹತ್ರ ಅಂದ್ರೆ ಅಲ್ಲಿ ಬ್ಯಾಂಕಲ್ಲಿ ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡ್ತಾರೆ ಕರೆಂಟ್ ಅಕೌಂಟ್ ಓಪನ್ ಮಾಡ್ತಾರೆ ಆಮೇಲೆ ಎಫ್ ಡಿ ಇಡ್ತಾರೆ ಇದರಿಂದ ಏನಾಗುತ್ತೆ ಇವರಿಗೆ ಕಾಸ್ಟ್ ತುಂಬ ಕಡಿಮೆ ಆಗುತ್ತೆ ಅಂದರೆ ಹೊರಗಡೆ ನೈನ್ ಪರ್ಸೆಂಟ್ ಇವರು ದುಡ್ಡಿಸ್ಕೊಂಡ್ ಬರ್ತಾ ಇದ್ರೆ ಇಲ್ಲಿ ಜಸ್ಟ್ ಏಳು ಪರ್ಸೆಂಟಾಗೆ ಸಿಗ್ತಾ ಇರುತ್ತೆ ಇವರಿಗೆ ಯಾರನ್ನ ಎಫ್ ಡಿ ಇಟ್ಟರೆ ಏಳು ಪರ್ಸೆಂಟಂಗೆ ಕೊಡ್ತಿರ್ತಾರೆ ಸೇವಿಂಗ್ಸ್ ಅಕೌಂಟ್ ಇದ್ದರೆ ಐದರಿಂದ ಆರು ಪರ್ಸೆಂಟಂಗೆ ಕೊಡ್ತಿರ್ತಾರೆ ಆಮೇಲೆ ಈ ಟರ್ಮ್ ಡೆಪಾಸಿಟು ಸ್ಟಿಕ್ಕಿ ಇನ್ ನೇಚರ್ ಸ್ಟಿಕ್ಕಿ ಅಂದರೆ ಇದು ಅಷ್ಟು ಸುಲಭವಾಗಿ ಹೊರಗೆ ಹೋಗಲ್ಲ ಯಾಕಂದರೆ ಈಗ ಟರ್ಮ್ ಡೆಪಾಸಿಟ್ ಆಗಲಿ ಅಥವಾ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟಿರೋರಾಗಲಿ ನಮ್ಮಂಥ ನಿಮ್ಮಂಥ ರೀಟೇಲರ್ ದುಡ್ಡಿಟ್ಟಿರೋದ್ರಿಂದ ಅಷ್ಟು ಸುಲಭವಾಗಿ ನಾವು ವಿಡ್ರಾ ಮಾಡಲ್ಲ ಈಗ ಯಾರನ್ನೋ ಒಬ್ಬ ವಿತ್ಡ್ರಾ ಮಾಡ್ತೀವಿ ಇನ್ನೊಬ್ಬ ತಮ್ಮ ಡೆಪಾಸಿಟ್ ಮಾಡಿರ್ತಾನೆ ನೂರು ರೂಪಾಯಿ ವಿಡ್ರಾ ಮಾಡಿದಾನಂದ್ರೆ ಇನ್ನೂರು ರೂಪಾಯಿ ಡೆಪಾಸಿಟ್ ಮಾಡಿರ್ತಾರೆ ಈ ಥರ ನಡೀತಾನೆ ಇರುತ್ತೆ ಯಾವಾಗ್ಲೂ ನಮ್ಮಂಥ ನಿಮ್ಮಂಥ ಜನಗಳು ಇನ್ವೆಸ್ಟ್ ಮಾಡಿದಾಗ ಅದೇ ಯಾರನ್ನ ಜಾಸ್ತಿ ಜಾಸ್ತಿ ಬಲ್ಕಲ್ಲಿ ಇನ್ವೆಸ್ಟ್ ಮಾಡ್ತಾರಲ್ಲ ಅವರು ಡೇಂಜರ್ ಯಾಕಂದರೆ ಅವರು ಒಂದೇ ಸಲ ದುಡ್ಡನ್ನ ಒತ್ಕೊಂಡು ಹೋಗ್ತಾರೆ ಒಂದೇ ಸಲ ತಗೊಂಬರ್ತಾರೆ ಅವರು ಸ್ಟಿಕ್ಕಿ ಇರಲ್ಲ ಅವ್ರಿಗೆ ಯಾವಾಗ ಬೇಕಿರೋ ಅವಾಗ ಎಕ್ಸಿಟ್ ಆಗ್ತಾರೆ ನಮ್ಮಂಥ ಜನಗಳು ಸ್ಟಿಕ್ಕಿ ಇರ್ತೀವಿ ನಮಗೆ ಅಷ್ಟು ಸುಲಭವಾಗಿ ನಾವು ಸೇವಿಂಗ್ಸ್ ಅಕೌಂಟಿಂದ ದುಡ್ಡನ್ನ ವಿಡ್ರಾ ಮಾಡೋಕ್ಕೆ ಹೋಗಲ್ಲ ಈಗ ನಂದೇ ಒಂದು ಎಸ್ ಬಿ ಐನಲ್ಲಿ ಅಕೌಂಟ್ ಇದೆ ಎಸ್ ಬಿ ಅಕೌಂಟ್ ಇದೆ ನಾನು ಅಲ್ಲಿ ದುಡ್ಡು ಇಟ್ಟಿರ್ಬೋದು ಒಂದು ಎಂಟು ಸಾವಿರ ಇರ್ಬೋದು ನನ್ನ ಹತ್ರ ಬಟ್ ನಾನು ಇದುವರೆಗೂ ಆ ದುಡ್ಡನ್ನ ಬಿಡಿಸ್ಕೊಳಕ್ಕೆ ಹೋಗಿಲ್ಲ ಅಕೌಂಟ್ ಅಕೌಂಟ್ನ ಕ್ಲೋಸ್ ಮಾಡೋಕ್ಕೋಗಿಲ್ಲ ಯಾಕಂದರೆ ಅಕೌಂಟ್ ಕ್ಲೋಸ್ ಮಾಡೋದು ಇನ್ನೂ ದುಡ್ಡು ತಲೆ ನಾವು ಇದರಿಂದ ಸ್ಟಿಕ್ಕಿ ಆಗಿರುತ್ತದೋ ಅಷ್ಟು ಸುಲಭವಾಗಿ ಜಾಸ್ತಿ ಕಮ್ಮಿ ಆಗೋದು ಜಾಸ್ತಿ ಆಗೋದು ಆಗಲ್ಲ ಸೇವಿಂಗ್ಸ್ ಅಕೌಂಟು ಮತ್ತು ಟರ್ಮ್ ಡೆಪಾಸಿಟ್ ಅದರಿಂದನೇ ಇವರಿಗೆ ಕಾಸ್ಟ್ ಆಫ್ ಫಂಡು ತುಂಬ ಕಡಿಮೆ ಆಗಿ ಸಿಗುತ್ತೆ ಈಗ ನಾನು ಯಾಕೆ ಈ ಸ್ಟಾಕ್ ಬಗ್ಗೆ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ನಾನು ಈ ಸ್ಟಾಕ್ನ ಆಗಿರೋದು ನಲ್ವತ್ತು ರೂಪಾಯಿ ಹಂಗೆ ನಾನು ಆಲ್ರೆಡಿ ಒಂದು ಟ್ವಿಟರಲ್ಲಿ ಪೋಸ್ಟ್ ಹಾಕಿದ್ದೆ ಆ ಟೈಮಲ್ಲಿ ಸಖತ್ತು ಚೀಪ್ ಆಗಿತ್ತು ಬ್ಯಾಂಕು ನಲವತ್ತು ರೂಪಾಯಿಗೆ ಸಿಗ್ತಾಯಿತ್ತು ನಲ್ವತ್ತು ರೂಪಾಯಿಗೆ ನಾನು ಪೋಸ್ಟ್ ಹಾಕಿದ್ದೆ ಆಮೇಲೆ ಸಡನ್ಲಿ ಮೇಲೋಯ್ತು ಸಡನ್ಲಿ ನೂರ ಹತ್ತು ನೂರ ಇಪ್ಪತ್ತರಗೂ ಹೋಯ್ತು ಈಗ ಸಡನ್ಲಿ ಕೆಳಗೆ ಬಂದಿದೆ ನೈಂಟಿ ಟೂ ರೇಂಜಲ್ಲಿ ಬಂದಿದೆ ಇದನ್ನು ನನಗೆ ತುಂಬ ಅಟ್ರಾಕ್ಟಿವ್ ಅನಿಸ್ತಾ ಇದೆ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಏನು ಎತ್ತ ಅಂತ ಈಗ ನಾವು ಈ ಕಂಪ್ನಿದು ಫೈನಾನ್ಷಿಯಲ್ಸಿಗೆ ಬಂದರೆ ಇವಾಗ ನಿನ್ನೆ ಕ್ಲೋಸ್ ಆಗಿರೋ ರೇಟಿಗೆ ತೊಂಬತ್ತೆಂಟು ರೂಪಾಯಿ ಎಂಬತ್ತು ಪೈಸಾ ಕ್ಲೋಸ್ ಆಗಿದೆ ಇವಾಗ ಇದ್ರದ್ದು ಪ್ರೈಸ್ ಟು ಬುಕ್ಕು ಟೂ ತೋರಿಸ್ತಾ ಇದೆ ಅದ್ರದ್ದು ಬುಕ್ ವ್ಯಾಲ್ಯೂ ಈಗ ಸ್ಕ್ರೀನಲ್ಲಿ ಫೋರ್ಟಿ ಸಿಕ್ಸ್ ತೋರಿಸ್ತಾ ಇದೆ ಬಟ್ ನಾವು ಲೆಕ್ಕ ಮಾಡಿ ನೋಡಿದ್ರೆ ಇದು ಫಿಫ್ಟಿ ಒನ್ ಇದೆ ಇವಾಗ ಇದ್ರ ಕರೆಕ್ಟ್ ಬುಕ್ ವ್ಯಾಲ್ಯೂ ಲಾಸ್ಟ್ ಕ್ವಾರ್ಟರ್ದ್ ಲೆಕ್ಕ ಮಾಡಿ ನೋಡಿದ್ರೆ ಫಿಫ್ಟಿ ಒನ್ ಇದೆ ಈ ಫಿಫ್ಟಿ ಒನ್ ಡಿವೈಡೆಡ್ ಬೈ ನೈಂಟಿ ಟೂ ಮಾಡಿದ್ರೆ ಪ್ರೈಸ್ ಟು ಬುಕ್ ಅರೌಂಡ್ ಒನ್ ಪಾಯಿಂಟ್ ಏಯ್ಟ್ ಬರುತ್ತೆ ಒನ್ ಪಾಯಿಂಟ್ ಏಯ್ಟ್ ಟೈಮ್ಸ್ ಈಗ ಪ್ರೈಸ್ ಟು ಬುಕ್ ಟ್ರೇಡ್ ಆಗ್ತಾ ಇದೆ ಇದು ತುಂಬಾ ಚೀಪು ಯಾಕಂದ್ರೆ ಇಂಥ ಕ್ವಾಲಿಟಿ ಬ್ಯಾಂಕು ಒನ್ ಪಾಯಿಂಟ್ ಸಿಗೋದು ತುಂಬಾ ಚೀಪು ಆಲ್ಮೋಸ್ಟ್ ಅಲ್ಲಿ ಸಿಗೋದೇ ಇಲ್ಲ ಬಿಗ್ ಬೇರೆ ಬ್ಯಾಂಕ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಯಾಕಂದ್ರೆ ಯಾಕಂತ ತೋರಿಸ್ತೀನಿ ನೋಡಿ ಈ ಬ್ಯಾಂಕ್ದು ಲೋನ್ ಬುಕ್ ಏನಿದೆ ಅಲ್ವಾ ಲೋನ್ ಬುಕ್ ಅಂದರೆ ಟೋಟಲ್ ಇವ್ರು ಎಷ್ಟು ಲೋನ್ ಕೊಟ್ಟಿದಾರಲ್ಲ ಅದನ್ನ ನಾವು ಲೋನ್ ಅಂತ ಕರಿತೀವಿ ಇವ್ರ ಏನಾದರೂ ಸಾವಿರ ಕೋಟಿ ಲೋನ್ ಕೊಟ್ಟಿದ್ರೆ ಅದನ್ನ ಲೋನ್ ಬುಕ್ ಅಂತ ಕರಿತೀವಿ ಇವರು ಹತ್ತು ಸಾವಿರ ಕೋಟಿ ಲೋನ್ ಬುಕ್ ಕೊಟ್ಟಿದ್ರು ಅದನ್ನು ಲೋನ್ ಬುಕ್ ಅಂತ ಕರಿತೀವಿ ಅದೇ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ನೋಡಕ್ಕ ಸ್ಮಾಲ್ ಬಿಸ್ನೆಸ್ ಲೋನು ಇನ್ಕ್ಲೂಡಿಂಗ್ ಹೌಸಿಂಗ್ ಲೋನು ಇದರಲ್ಲಿ ತರ್ಟಿ ಸೆವೆನ್ ಪರ್ಸೆಂಟ್ ಇರೋದು ಟೋಟಲ್ ಲೋನ್ ಬುಕ್ ಇದೆ ವೆಹಿಕಲ್ ಲೋನ್ ವೆಹಿಕಲ್ ಲೋನಲ್ಲಿ ಇದರಲ್ಲಿ ಯೂಸ್ಡ್ ವೆಹಿಕಲ್ಲು ಇದೆ ಮತ್ತು ನ್ಯೂ ವೆಹಿಕಲ್ ಲೋನ್ ಬುಕ್ ಇದೆ ಇದರಲ್ಲಿ ಟ್ವೆಂಟಿ ಫೋರ್ ಪಾಯಿಂಟ್ ಸೆವೆನ್ ಟೋಟಲ್ ಲೋನ್ ಬುಕ್ ಇದೆ ಆಮೇಲೆ ಹೌಸಿಂಗ್ ಫೈನಾನ್ಸ್ ಲೋನು ಹನ್ನೊಂದು ಪರ್ಸೆಂಟ್ ಇದೆ ಎಮ್ ಎಸ್ ಸಿ ಅಂದ್ರೆ ಮೀಡಿಯಮ್ ಆ್ಯಂಡ್ ಸ್ಮಾಲ್ ಇಂಡಸ್ಟ್ರಿ ಅಂತ ಅದ್ರದ್ದು ಲೋನು ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಇವರು ಕೂಡ ಎನ್ ಬಿ ಎಫ್ ಸಿ ನಾನು ಅವಾಗಲಿದಂಗೆ ಬ್ಯಾಂಕ್ ಕೂಡ ಎನ್ ಬಿ ಎಫ್ ಸಿ ಲೋನ್ ಕೊಡ್ತಾರೆ ಇವರು ಎನ್ ಬಿ ಎಫ್ ಸಿ ಲೋನ್ ಕೊಟ್ಟಿದ್ದಾರೆ ಅದು ಟೂ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಇದೆ ಅದರ್ಸು ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇದೆ ಇದರಲ್ಲಿ ನಿಮ್ಮ ಮೈಕ್ರೋಫೈನಾನ್ಸ್ ಬಂದ್ಬಿಟ್ಟು ಹದಿನೆಂಟುವರೆ ಪರ್ಸೆಂಟ್ ಇದೆ ಈ ಮೈಕ್ರೋ ಫೈನಾನ್ಸ್ ಒಂದು ಬಿಟ್ಟು ಇನ್ನೆಲ್ಲ ಕೂಡ ಸೆಕ್ಯೂರ್ಡ್ ಲೋನು ಯಾಕಂದರೆ ಇಲ್ಲಿ ನೋಡಿ ಸ್ಮಾಲ್ ಬಿಸ್ನೆಸ್ ಲೋನಲ್ಲಿ ಇಲ್ಲಿ ಹೌಸಿಂಗ್ನ ಕೆಳಗಡೆ ಪ್ಲಡ್ಜ್ ಮಾಡ್ಕೊಂಡಿರ್ತಾರೆ ಸ್ಮಾಲ್ ಬಿಸ್ನೆಸ್ ಲೋನ್ ಕೊಡ್ಬೇಕಾದ್ರೆ ಕೆಳಗಡೆ ನಿಮ್ದು ಏನಾದರೂ ಒಂದು ಅಸೆಟ್ನ ಪ್ಲಡ್ಜ್ ಮಾಡ್ಕೊಂಡಿರ್ತಾರೆ ನಾರ್ಮಲಿ ಅದು ಔಸೆ ಮನೆಯೇ ಆಗಿರುತ್ತೆ ಅವ್ರು ಮನೆ ಪ್ಲಡ್ಜ್ ಮಾಡಿಸ್ಕೊಂಡಿರೋದ್ರಿಂದ ಜನಗಳಿಗೆ ಒಂದು ಎಮೋಷನ್ ಇರುತ್ತೆ ಅಷ್ಟು ಸುಲಭವಾಗಿ ಮನೆ ಬಿಟ್ಕೊಡೋಕಾಗಲ್ಲ ಅವರು ಏನಾದರೂ ಮಾಡಿ ಲೋನ್ ತೀರಿಸೇ ತೀರಿಸ್ತಾರೆ ಯಾಕಂದರೆ ಊರುಗಳಲ್ಲಿ ಮರ್ಯಾದೆ ಹೋಗುತ್ತೆ ಮನೆ ಬ್ಯಾಂಕ್ ಏನಾದರೂ ಮನೆ ಪ್ಲಡ್ಜ್ ಮಾಡಿದ್ರೆ ಮರ್ಯಾದೆ ಹೋಗುತ್ತೆ ಆ ಥರ ಎಲ್ಲನೂ ಇರುತ್ತೆ ಅವ್ರಿಗೆ ಅದರಿಂದ ಏನಾಗುತ್ತೆ ಅವ್ರು ಲೋನ್ ತೀರಿಸೇ ತೀರಿಸ್ತಾರೆ ಇನ್ನೊಂದು ಹೌಸಿಂಗ್ ಫೈನಾನ್ಸ್ ಬಂದ್ಬಿಟ್ಟು ನಾರ್ಮಲಿ ಮನೆ ಮನೆಗೋಸ್ಕರ ಮನೆ ಕಟ್ಟಕ್ಕೋಸ್ಕರ ದುಡ್ಡು ಕೊಟ್ಟಿರೋದು ಮನೆ ಕಟ್ಟಕ್ಕೋಸ್ಕರ ದುಡ್ಡು ಕೊಟ್ಟಿದ್ದಾಗ ಒಂದು ಆಲ್ರೆಡಿ ಇನ್ಕಮ್ ಸೋರ್ಸ್ ಇದ್ರೆ ಹೋಮ್ ಲೋನ್ ಸಿಗುತ್ತೆ ಇಲ್ಲಾಂದ್ರೆ ಹೆಂಗೆ ಸಿಗುತ್ತೆ ಅವ್ನ ಇನ್ಕಮ್ ಸೋರ್ಸ್ ಮೇ ಬಿ ಕ್ಯಾಶಲ್ಲಿ ವ್ಯವಹಾರ ಆಗ್ತಿರ್ಬೋದು ಏನು ಬೇಕಿರೋ ವ್ಯವಹಾರ ಆಗ್ತಿರ್ಬೋದು ಅದರಿಂದ ಇವರೇ ಕೂತು ಹೋಗಿ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಲೋನ್ ಕೊಡ್ತಾರೆ ಇನ್ನೊಂದು ಬಂದ್ಬಿಟ್ಟು ಎಮ್ ಎಸ್ ಸಿ ಲೋನ್ ಎಮ್ ಎಸ್ ಸಿ ಲೋನ್ ಮೀನ್ಸ್ ಮೀಡಿಯಮ್ ಅಂಡ್ ಸ್ಮಾಲ್ ಇಂಡಸ್ಟ್ರಿ ಲೋನ್ ಈಗ ಇಂಡಸ್ಟ್ರಿ ಅಂದ ತಕ್ಷಣ ಹತ್ರ ಫ್ಯಾಕ್ಟ್ರಿ ಇರುತ್ತೆ ಮಿಷಿನರಿ ಇರುತ್ತೆ ಇದ್ರ ಮೇಲೆ ಲೋನ್ ಕೊಟ್ಟಿರ್ತಾರೆ ಅದ್ರ ಕೆಳಗಡೆ ಅಸೆಟ್ ಅಂದ್ರೆ ಇವೇನೆ ಮಿಷಿನರಿ ಫ್ಯಾಕ್ಟ್ರಿ ಪ್ರತಿಯೊಂದೂ ಅದನ್ನು ನೋಡ್ಕೊಂಡು ಇವರು ಅದ್ರ ಮೇಲೆ ಲೋನ್ ಕೊಟ್ಟಿರ್ತಾರೆ ಅದು ಕೂಡ ಸೆಕ್ಯೂರ್ಡ್ ಲೋನು ಎನ್ ಬಿ ಎಫ್ ಸಿ ಲೋನ್ ಅಂದರೆ ಎನ್ ಬಿ ಎಫ್ ಸಿ ಈಗ ಯಾವ ಥರ ನೀವು ಇವರು ಮುಂಚೆ ಇಸ್ಕೊಳಾರಲ್ಲ ಲೋನು ಅದೇ ಥರನೇ ಈಗ ಎನ್ ಬಿ ಎಫ್ ಸಿ ಕೂಡ ಅವ್ನು ಯಾರಿಗೆ ಲೋನ್ ಕೊಟ್ಟಿರ್ತಾನೆ ಇವರು ಅದ್ರದ್ದು ಪ್ಲಡ್ಜ್ ಇವ್ರು ತಗೊಂಡಿರ್ತಾರೆ ಅದರಿಂದ ಅದು ಕೂಡ ಸೆಕ್ಯೂರ್ಡ್ ಲೋನೇ ಇದರಲ್ಲಿ ಒಂದೇ ಒಂದು ಲೋನು ನಾನ್ ಸೆಕ್ಯೂರ್ಡ್ ಆಗಿರೋದು ಮೈಕ್ರೋ ಫೈನಾನ್ಸ್ ಲೋನು ಮೈಕ್ರೋ ಫೈನಾನ್ಸ್ ನಾನು ಅವಾಗಲೇ ಹೇಳ್ದಂಗೆ ಇದು ಬಂದುಬಿಟ್ಟು ಸ್ವಸಹಾಯ ಸಂಘ ಇನ್ ಇಂಥವು ಕೂಡ ಲೋನು ಆಮೇಲೆ ಡೈಲಿ ಇನ್ಕಮ್ ಜನ್ರೇಷನ್ಗೂ ಕೂಡ ಲೋನು ಇದು ವೆರಿ ರಿಸ್ಕಿ ಆಗಿರುತ್ತೆ ಇದರಿಂದ ಯಾಕಂದರೆ ಇದ್ರ ಕೆಳಗಡೆ ಏನು ಅಂಡರ್ಲೈ ಅಸೆಟ್ ಇರೋಲ್ಲ ಇದು ಸೆಕ್ಯೂರ್ಡ್ ಇರಲ್ಲ ಅನ್ಸೆಕ್ಯೂರ್ಡ್ ಲೋನು ಪರ್ಸ್ನಲ್ ಲೋನ್ ಥರ ಇದು ಇದರಲ್ಲಿ ದುಡ್ಡು ವಾಪಸ್ ಬರೋದು ತುಂಬ ರಿಸ್ಕ್ ಇರುತ್ತೆ ಇದರಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಸಿಗುತ್ತೆ ಕಂಪೇರ್ ಟು ಎನಿ ಅದರ್ ಇದಕ್ಕೆ ಇದರಲ್ಲಿ ಇಂಟ್ರೆಸ್ಟ್ ರೇಟ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ಆದರೆ ರಿಸ್ಕ್ ಜಾಸ್ತಿ ಇದೆ ಇದರಲ್ಲಿ ವಾಪಸ್ ಬರೋ ಚಾನ್ಸ್ ಆಲ್ಮೋಸ್ಟ್ ಆಲು ಕಮ್ಮಿನೇ ಇರುತ್ತೆ ಯಾಕಂದರೆ ಈಗ ಏನಾದರೂ ಇದ್ದಕ್ಕಿದ್ದಂಗೆ ಸಡನ್ಲಿ ಎಕನಾಮಿಕ್ ಕ್ರೈಸಿಸ್ ಆಯಿತು ಏನಾದರೂ ವಾರ್ ಆಯಿತು ಅದರಿಂದ ಇವರು ಸುತ್ತಮುತ್ತ ಜನಗಳಿಗೆ ಎಫೆಕ್ಟ್ ಆಯಿತು ಅಂದರೆ ಅವ್ರಿಗೆ ಏನು ಮಾಡೋರು ದುಡ್ಡು ಕಟ್ಟೋಲ್ಲ ಇದು ತುಂಬ ರಿಸ್ಕಿ ಇದನ್ನೇ ಏನಾದರೂ ಉಜ್ಜೀವನ್ನು ಅಥವಾ ಬೇರೆ ಬೇರೆ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳಿಗೆ ಕಂಪೇರ್ ಮಾಡಿದ್ರೆ ಅವ್ರ ಹತ್ರ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟು ಲೋನ್ ಬುಕ್ ಇರೋದು ಮೈಕ್ರೋ ಫೈನಾನ್ಸ್ ಲೋನ್ ಬುಕ್ ಅವರು ಟೂ ಪಾಯಿಂಟ್ ತ್ರೀ ಟೂ ಪಾಯಿಂಟ್ ಫೋರ್ ಟೈಮ್ಸಲ್ಲಿ ಪ್ರೈಸ್ಡ್ ಬುಕ್ ಟ್ರೇಡ್ ಆಗ್ತಾ ಇದಾರೆ ಇದು ಒನ್ ಪಾಯಿಂಟ್ ಏಟಲ್ಲಿ ಟ್ರೇಡ್ ಆಗ್ತಾ ಇದೆ ಅದೇ ಥರ ಇವ್ರಿಗೆ ಕಂಪೇರ್ ಮಾಡಬೇಕಂದ್ರೆ ಇದು ಇನ್ನೊಂದು ಇದೆ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕು ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನು ನೈಂಟಿ ಟೂ ಪರ್ಸೆಂಟ್ ಆಫ್ ದಿ ಲೋನ್ ಬುಕ್ಕು ಸೆಕ್ಯೂರ್ಡ್ ಲೋನ್ ಬುಕ್ಕು ಇನ್ನು ಏಯ್ಟ್ ಪರ್ಸೆಂಟ್ ಅಷ್ಟೇ ಅವ್ರದ್ದು ಕೂಡ ಮೈಕ್ರೋಫೈನಾನ್ಸ್ ಇದೆ ಇವರು ಹೇಳಿದ್ದಾರೆ ನಾವು ಕೀಪ್ ಆನ್ ಕಮ್ಮಿ ಮಾಡ್ಕೊಂಡು ಬರ್ತೀವಿ ಅಂತ ಎರಡು ಸಾವಿರದ ಹದಿನೆಂಟರಲ್ಲಿ ಮ್ಯಾನೇಜ್ಮೆಂಟ್ ಹೇಳಿತ್ತು ತರ್ಟಿ ಪರ್ಸೆಂಟಿಂದ ನಾವು ಕಮ್ಮಿ ಬರ್ತೀವಂತ ಇಲ್ಲಿವರೆಗೂ ಅದನ್ನು ಏಯ್ಟೀನ್ ಪರ್ಸೆಂಟಿಗೆ ತಗೊಂಡಿದ್ದಾರೆ ಹೋಗ್ತಾ ಹೋಗ್ತಾ ಇನ್ನೂ ಕಮ್ಮಿ ಮಾಡ್ತಾರೆ ಇವಾಗ ಇದನ್ನು ಕಂಪೇರ್ ಮಾಡಿದ್ರೆ ಎ ಯು ಫೈನಾನ್ಸಿಗೆ ಕಂಪೇರ್ ಮಾಡ್ಬೋದು ಯಾಕಂದರೆ ಇಬ್ಬರದು ಲೋನ್ ಬುಕ್ಕು ಅದೇ ಥರ ಇದೆ ಬಟ್ ಎ ಯು ಫೈನಾನ್ಸ್ದು ಪ್ರೈಸ್ ಟು ಬುಕ್ ಟ್ರೇಡ್ ಆಗ್ತಾ ಇರೋದು ಫೋರ್ ಟೈಮ್ಸಲ್ಲಿ ಅವ್ರದ್ದು ಬುಕ್ ವ್ಯಾಲ್ಯೂ ಐವತ್ತು ರೂಪಾಯಿ ಇದ್ದರೆ ಎ ಯು ಫೈನಾನ್ಸ್ ಬ್ಯಾಂಕ್ದು ಶೇರ್ ಪ್ರೈಸ್ ಟ್ರೇಡ್ ಆಗ್ತಾ ಇರೋದು ಇನ್ನೂರು ರೂಪಾಯಿ ಇವ್ರದ್ದು ಬುಕ್ ವ್ಯಾಲ್ಯೂ ಐವತ್ತು ರೂಪಾಯಿ ಇದ್ದರೆ ಶೇರ್ ಪ್ರೈಸ್ ಟ್ರೇಡ್ ಆಗ್ತಾ ಇರೋದು ಬರೀ ತೊಂಬತ್ತೆರಡು ರೂಪಾಯಿ ಗ್ಯಾಪ್ ಇದೆ ಯಾಕಂದರೆ ಇನ್ನೂ ಎಷ್ಟೋ ಇನ್ವೆಸ್ಟರ್ಸ್ ತಿಳ್ಕೊಂಡಿದ್ದಾರೆ ಇದನ್ನು ಮೈಕ್ರೋ ಫೈನಾನ್ಸ್ ಕಂಪ್ನಿ ಅಂತ ಇದು ಮೈಕ್ರೋ ಫೈನಾನ್ಸ್ ಕಂಪ್ನಿ ಆಗಿತ್ತು ಆದರೆ ಇವಾಗ ಚೇಂಜ್ ಆಗ್ತಾ ಇದೆ ಈ ಕಂಪ್ಲೀಟ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಈ ಕಡೆ ಕಂಪ್ಲೀಟ್ಲಿ ಅವರು ಬುಕ್ಕೇ ಚೇಂಜ್ ಮಾಡ್ಕೊಂಡು ಬರ್ತಾ ಇದಾರೆ ಏಯ್ಟಿ ಟೂ ಪರ್ಸೆಂಟ್ ಆಫ್ ದಿ ಲೋನ್ ಬುಕ್ ಇರೋದು ಸೆಕ್ಯೂರ್ಡ್ ಲೋನ್ ಬುಕ್ ಆಮೇಲೆ ಇವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋಟೆಕ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿದ್ದ ಮಿಸ್ಟರ್ ಮುರಳಿ ವೈದ್ಯನಾಥನ್ನ ಇವರು ಹೈರ್ ಮಾಡ್ತಾರೆ ಅವರು ಹೈರ್ ಮಾಡಿದ ತಕ್ಷಣ ಬ್ಯಾಂಕ್ ಕಂಪ್ಲೀಟ್ಲಿ ಬಿಸ್ನೆಸ್ ಮಾಡಲ್ ಚೇಂಜ್ ಮಾಡ್ಕೊಳತ್ತೆ ಅವರು ಫುಲ್ ಡಿಜಿಟಲಿ ಫೋಕಸ್ ಜಾಸ್ತಿ ಮಾಡುತ್ತೆ ಮುಂಚೆ ಇವರು ಕಾಸ ಅಷ್ಟೊಂದು ಇರಲೇ ಇರಲಿಲ್ಲ ಕಾಸ ಅಂದ್ರೆ ಯಾವುದೇ ಒಂದು ಬ್ಯಾಂಕಿಗೆ ನೀವು ಇನ್ವೆಸ್ಟ್ ಮಾಡೋಕೆ ಮುಂಚೆ ತುಂಬಾ ಮುಖ್ಯವಾಗಿ ನೋಡಬೇಕಾಗಿರೋದು ಕಾಸ ಕಾಸ ರೇಷ್ಯೂ ಕಾಸ ಅಂದರೆ ಕರೆಂಟ್ ಅಕೌಂಟು ಮತ್ತು ಸೇವಿಂಗ್ಸ್ ಅಕೌಂಟ್ ಯಾವ ಬ್ಯಾಂಕಲ್ಲಿ ಜಾಸ್ತಿ ಇರುತ್ತೆ ಅಂದರೆ ಟೋಟಲ್ ಈಗ ಬ್ಯಾಂಕ್ ಏನಾದ್ರೂ ಅಸೆಟ್ ಬ್ಯಾಂಕ್ದು ಸೋರ್ಸ್ ಆಫ್ ಫಂಡಲ್ಲಿ ಖಾಸ ರೇಷ್ಯೂ ಜಾಸ್ತಿ ಇದ್ರೆ ಬ್ಯಾಂಕ್ ಸಖತ್ತಾಗಿದೆ ಅಂತ ಯಾಕಂದ್ರೆ ಖಾಸ ರೇಷ್ಯೂ ಯಾವಾಗಲೂ ಲೋ ಕಾಸ್ಟ್ ಫಂಡ್ ಅಂತ ಯಾಕಂದ್ರೆ ನಾವೀಗ ಎಸ್ ಬಿ ಅಕೌಂಟಲ್ಲಿ ದುಡ್ಡು ಇಡ್ತೀವಿ ನಾವು ಯಾವತ್ತಾದ್ರು ಎಸ್ ಬಿ ಅಕೌಂಟಲ್ಲಿ ದುಡ್ಡಿಗೆ ಇಂಟ್ರೆಸ್ಟ್ ನೋಡಿದೀವ ಕರೆಂಟ್ ಅಕೌಂಟಲ್ಲಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಎಸ್ ಬಿ ಅಕೌಂಟಲ್ಲಿ ಬ್ಯಾಂಕ್ ಒಂದೊಂದು ಬ್ಯಾಂಕ್ ಒಂದೊಂದು ಥರ ಕೊಡ್ತವೆ ಈಗ ಎಸ್ ಬಿ ಐ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಡುತ್ತೆ ಎಚ್ ಡಿ ಎಫ್ ಸಿ ನಾಲ್ಕು ಪರ್ಸೆಂಟ್ ಕೊಡುತ್ತೆ ಕೋಟಕ್ ಬ್ಯಾಂಕು ಐದು ಐದುವರೆ ಪರ್ಸೆಂಟ್ ಕೊಡುತ್ತೆ ಐ ಡಿ ಎಫ್ಸಿನೂ ಐದು ಪರ್ಸೆಂಟ್ ಕೊಡುತ್ತೆ ಈಗ ಈಕ್ವಿಟಾಸ್ ಏನು ಪ್ಲಾನ್ ಮಾಡುತ್ತೆ ಅಂದರೆ ಈ ಮುರಳಿ ವೈದ್ಯನಾಥನ ಹೈರ್ ಮಾಡುತ್ತೆ ಈ ಮುರಳಿ ವೈದ್ಯನಾಥನ ಹೈರ್ ಮಾಡಿದ ತಕ್ಷಣ ಇವರು ಕೋಟಕ್ ಬ್ಯಾಂಕಲ್ಲಿ ಮುಂಚೆ ಇದೇ ಸ್ಟ್ರಾಟಜಿ ಯೂಸ್ ಮಾಡಿರ್ತಾರೆ ಇಲ್ಲೂ ಅದೇ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಏನಂದರೆ ಏಳು ಪರ್ಸೆಂಟ್ ಸೇವಿಂಗ್ಸ್ ಅಕೌಂಟ್ಗೆ ಇಂಟ್ರೆಸ್ಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಏಳು ಪರ್ಸೆಂಟ್ ಅಂದರೆ ಅದು ನಿಮಗೆ ಒಂದು ಲಕ್ಷದ ಒಳಗಿದ್ರೆ ಅದು ಏಳು ಪರ್ಸೆಂಟ್ ಆಗುತ್ತೆ ಜಾಸ್ತಿ ಆಗ್ತಾ ಆಗ್ತಾ ಚೇಂಜ್ ಆಗುತ್ತೆ ಏಳು ಪರ್ಸೆಂಟ್ ಸೇವಿಂಗ್ಸ್ ಅಕೌಂಟ್ಗೆ ಲಾಂಚ್ ಮಾಡಿದ ತಕ್ಷಣ ಇವರು ಡಿಜಿಟಲಿ ತುಂಬ ಯೂಸ್ ಮಾಡ್ಕೊತಾರೆ ಇವ್ರದ್ದು ಓನ್ ಸೆಲ್ಫಿ ಅಂತ ಈಕ್ವಿಟಾಸ್ತು ಮೊಬೈಲ್ ಬ್ಯಾಂಕಿಂಗ್ ಇದೆ ಅದನ್ನು ಜಾಸ್ತಿ ಪ್ರಮೋಟ್ ಮಾಡ್ತಾರೆ ಆಮೇಲೆ ಸಖತ್ತು ಡಿಜಿಟಲ್ ಇನ್ಸ್ಟ್ಯೂಟಿವ್ ತಾನುತಾರೆ ಅದರಿಂದ ಈಕ್ವಿಟ್ ಆಸ್ತು ಕಾಸಾ ರೇಷಿಯೋ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಇತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂವತ್ತ್ನಾಲ್ಕು ಪರ್ಸೆಂಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಲವತ್ತು ಪರ್ಸೆಂಟು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಐವತ್ತು ಪರ್ಸೆಂಟು ಮತ್ತು ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಬಂದಿದೆ ಇದು ಯಾಕೆ ಕಮ್ಮಿ ಬಂದಿದೆ ಅಂತ ನಾನು ಹೇಗಿಳ್ತೀನಿ ನೆಕ್ಸ್ಟು ಇವ್ರು ಹೈರ್ ಮಾಡಿದ ತಕ್ಷಣ ಇವ್ರು ಏನು ಮಾಡ್ತಾರೆ ಕಾಸಾ ರೇಷ್ಯೋನ ಸಖತ್ತು ಗ್ರೋ ಮಾಡ್ತಾರೆ ಬ್ಯಾಂಕ್ ಹತ್ರ ಹತ್ತು ಸಾವಿರ ಹದಿನೈದು ಸಾವಿರ ಕೋಟಿ ಕಾಸ ಡೆಪಾಸಿಟ್ ಬರುತ್ತೆ ಬ್ಯಾಂಕಲ್ಲಿ ಸ್ಟೋ ಸೇವಿಂಗ್ಸ್ ಅಕೌಂಟಲ್ಲಿ ದುಡ್ಡು ಬರುತ್ತೆ ಈ ಯಾವಾಗ ಕಾಸ ಜಾಸ್ತಿ ಆಗುತ್ತೆ ಅವಾಗ ಏನಾಗುತ್ತೆ ಹೇಳಿ ಕಾಸ್ಟ್ ಆಫ್ ಫಂಡ್ ಈಗ ಟೋಟಲ್ಲು ಕಂಪನಿ ಈಗ ಏನಾದರೂ ಬ್ಯಾಂಕಿಗೆ ಕಾಸ ಇಂದ ಬಂದ್ಬಿಟ್ಟು ಕಾಸದ್ದು ಒಂದು ಕಾಸ್ಟ್ ಆಫ್ ಫಂಡು ಐದು ಪರ್ಸೆಂಟ್ ಅಂದ್ಕೊಳ್ಳಿ ಅಂದರೆ ಟೋಟಲ್ ಈ ಕಾ ಇವರಿಗೆ ಕೊಡಬೇಕಾಗಿರೋ ದುಡ್ಡು ವಾಪಸ್ ಇವರಿಗೆಲ್ಲ ಇಂಟ್ರೆಸ್ಟ್ ಕೊಡಬೇಕಾಗಿರೋ ದುಡ್ಡು ಐದು ಪರ್ಸೆಂಟು ಟರ್ಮ್ ಡೆಪಾಸಿಟ್ ಅಂದರೆ ಎಫ್ ಡಿ ಎಫ್ ಡಿ ಇಟ್ಟಿರೋರಿಗೆ ಏಳು ಪರ್ಸೆಂಟ್ ಕೊಡಬೇಕು ಅದೇ ಥರ ಬೇರೆ ಬೇರೆ ಕಡೆ ದುಡ್ಡು ಎತ್ತಿರೋರು ಕೂಡ ಅದಕ್ಕೊಂದು ಆರೇಳು ಪರ್ಸೆಂಟ್ ಕೊಡಬೇಕು ಅಂದ್ಕೊಳ್ಳಿ ಟೋಟಲ್ ಎಷ್ಟಾಗುತ್ತೆ ಹೇಳಿ ಕಾಸ್ಟ್ ಆಫ್ ಬಂಡು ಸಿಕ್ಸ್ ಪರ್ಸೆಂಟ್ ಆಗುತ್ತೆ ಇವರು ಇದೇ ದುಡ್ಡನ್ನ ಹನ್ನೊಂದು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಹದಿಮೂರು ಪರ್ಸೆಂಟ್ ಹಂಗೆ ಲೋನ್ ಕೊಡ್ತಾರೆ ಇವಾಗ ಗ್ಯಾಪ್ ಎಷ್ಟು ಉಳಿತು ಏಯ್ಟ್ ಟು ನೈನ್ ಪರ್ಸೆಂಟ್ ಉಳಿತಲ್ಲ ಇದರಿಂದ ಜಾಸ್ತಿ ಬ್ಯಾಂಕು ಲಾಭ ಮಾಡುತ್ತೆ ಜಾಸ್ತಿ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಜಾಸ್ತಿ ಆಗುತ್ತೆ ಜಾಸ್ತಿ ಲಾಭ ಮಾಡುತ್ತೆ ಅದಕ್ಕೇನೆ ಕಾಸ ಯಾವಾಗಲೂ ಯಾವುದೇ ಬ್ಯಾಂಕಲ್ಲೂ ಕೂಡ ಅದು ಯಾವುದೇ ಬ್ಯಾಂಕ್ ಆಗಿರಲಿ ಸ್ಮಾಲ್ ಫೈನಾನ್ಸ್ ಬಿಗ್ ಫೈನಾನ್ಸ್ ಏನೇ ಬ್ಯಾಂಕ್ ಆಗಿರಲಿ ಅವರಿಗೆ ಕಾಸ ಡೆಪಾಸಿಟ್ ಯಾವ ಬ್ಯಾಂಕಲ್ಲಿ ಚೆನ್ನಾಗಿದೆ ಆ ಬ್ಯಾಂಕ್ ಸಖತ್ತಾಗಿದೆ ಅಂತ ಅರ್ಥ ಇವ್ರದ್ದು ಪ್ರೆಸೆಂಟ್ಲಿ ಕಾಸ ಡೌನ್ ಆಗಿದೆ ಮೂವತ್ತ್ ಪರ್ಸೆಂಟಿಗೆ ಬಂದಿದೆ ಯಾಕಂದ್ರೆ ಎಲ್ಲ ಕಡೆಯೂ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಾ ಇದೆ ಈಗ ನಿಮ್ಮದೆ ಹೋಮ್ ಲೋನ್ ಇರ್ಬೋದು ಬೇರೆ ಬೇರೆ ಲೋನ್ ಇರ್ಬೋದು ಎಲ್ಲನೂ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿರುತ್ತೆ ನೋಡಿ ಆರ್ ಬಿ ಐ ಎವ್ರಿ ಕ್ವಾರ್ಟರು ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡ್ಕೊಂಡು ಬಂತು ಲಾಸ್ಟ್ ಇಯರ್ ಆಮೇಲೆ ಗ್ಲೋಬಲ್ ಕೂಡ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಿರೋದ್ರಿಂದ ಪ್ರತಿ ಒಂದು ಬ್ಯಾಂಕು ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡ್ಕೊಂಡು ಹೋಗಿದಾವೆ ಇದರಿಂದ ನಮ್ಮ ದುಡ್ಡನ್ನ ಸೇವಿಂಗ್ಸ್ ಅಕೌಂಟಲ್ಲಿ ಇಡದಕ್ಕಿಂತ ಎಫ್ ಡಿ ಮೇಲೆ ಇಟ್ಟರೆ ಜಾಸ್ತಿ ಇಂಟ್ರೆಸ್ಟ್ ಸಿಗುತ್ತೆ ಅಂತ ತುಂಬ ಜನ ಸೇವಿಂಗ್ಸ್ ಅಕೌಂಟಿಂದ ಎಫ್ ಡಿಗೆ ಮೂವ್ ಮಾಡ್ತಿದ್ದಾರೆ ಅಥವಾ ಹೊಸ್ದಾಗಿ ಬರೋರು ಕೂಡ ಸೇವಿಂಗ್ಸ್ ಅಕೌಂಟಲ್ಲಿ ಈ ಇಡೋದಕ್ಕಿಂತ ಎಫ್ ಡಿನಲ್ಲಿ ಇಡ್ತಾ ಇದ್ದಾರೆ ಇದರಿಂದ ಏನಾಗಿದೆ ಇವ್ರದ್ದು ಕಾಸಾ ಡೌನ್ ಆಗಿದೆ ಕಾಸ ಡೌನ್ ಆಗಿದೆ ಅಂದರೆ ನಂಬರ್ ಆಫ್ ದಿ ಅಮೌಂಟು ಇಟ್ಟಿರೋ ಡೌನ್ ಆಗಿಲ್ಲ ಈಗ ಎಕ್ಸಾಂಪಲ್ಲು ಇವ್ರದ್ದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಐವತ್ತು ಪರ್ಸೆಂಟ್ ಇತ್ತಲ್ಲ ಕಾಸ ಆ ಟೈಮಲ್ಲಿ ಇವ್ರ ಹತ್ರ ಕಾಸದಲ್ಲಿ ದುಡ್ಡಿದ್ದು ಅಂದರೆ ಸೇವಿಂಗ್ಸ್ ಅಕೌಂಟ್ ಕರೆಂಟ್ ಅಕೌಂಟಲ್ಲಿ ಟೋಟಲ್ ದುಡ್ಡಿದ್ದು ಹತ್ತು ಸಾವಿರದ ನಾನ್ನೂರ ಐವತ್ತಾರು ಕೋಟಿ ಇವಾಗಿರೋದು ಕೂಡ ಹತ್ತು ಸಾವಿರದ ಐನೂರ ತೊಂಬತ್ತ್ಮೂರು ಕೋಟಿ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಟರ್ಮ್ ಡೆಪಾಸಿಟಲ್ಲಿ ಇದ್ದಿದ್ದ ದುಡ್ಡು ಹತ್ತು ಸಾವಿರ ಕೋಟಿ ಇವಾಗಿರೋದು ಟರ್ಮ್ ಡೆಪಾಸಿಟಲ್ಲಿ ಜನಗಳು ದುಡ್ಡಕ್ಕಿರೋದು ಇಪ್ಪತ್ತೆರಡು ಸಾವಿರ ಕೋಟಿ ಲಾಸ್ಟ್ ಒಂದು ವರ್ಷದಲ್ಲೇ ಎಫ್ ಡಿಯಲ್ಲಿ ಇಡೋ ದುಡ್ಡು ಡಬಲ್ ಆಗಿದೆ ಮುಂಚೆ ಏನಾಗ್ತಿತ್ತು ಅರ್ಧ ಸೇವಿಂಗ್ಸ್ ಅಕೌಂಟಿಗೆ ಬರ್ತಿತ್ತು ಅತ್ ಅರ್ಧ ಎಫ್ ಡಿಗೆ ಬರ್ತಿತ್ತು ಇವಾಗ ವಷ್ಟು ಎಫ್ ಡಿಗೆ ಹೋಗ್ತಾ ಇದೆ ಯಾಕಂದರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರೋದ್ರಿಂದ ಒಂದು ಸಲ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆದರೆ ವಾಪಸ್ ಅದು ಅಲ್ಲಿಗೆ ಶಿಫ್ಟ್ ಆಗುತ್ತೆ ಅದೇನು ಪ್ರಾಬ್ಲಮ್ ಇಲ್ಲ ಅದು ಇದ್ದೇ ಇರುತ್ತೆ ಆಮೇಲೆ ತುಂಬ ಬ್ಯಾಂಕುಗಳು ಎಲ್ಲರೂ ಕೂಡ ಕಾಸ ಬೇಕು ಕಾಸ ಬೇಕು ಅಂತ ಫೈಟ್ ಮಾಡ್ತಾ ಇದ್ದಾವೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ನಾನು ಮೊನ್ನೆ ಹೇಳ್ದಂಗೆ ಎಚ್ ಡಿ ಎಫ್ ಸಿ ಬ್ಯಾಂಕು ಎಚ್ ಡಿ ಎಫ್ ಸಿ ಜೊತೆ ಮರ್ಜಾದ್ರಿಂದ ಅವರು ಕಾಸ ವಾರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅದರಿಂದ ಪ್ರತಿ ಒಂದು ಊರಲ್ಲೂ ಬ್ರಾಂಚಸ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ ಅವರೇ ಟಾರ್ಗೆಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಎವ್ರಿ ಇಯರ್ ತೌಸಂಡ್ ಬ್ರಾಂಚ್ನ ಜಾಸ್ತಿ ಮಾಡ್ತೀವಂತ ಎವ್ರಿ ಇಯರ್ ತೌಸಂಡ್ ಬ್ರಾಂಚ್ನ ಜಾಸ್ತಿ ಮಾಡಿದ್ರೆ ಪ್ರತಿ ಒಂದು ಊರು ಊರುಗಳಲ್ಲೂ ಎಚ್ ಡಿ ಎಫ್ ಸಿ ಬ್ಯಾಂಕ್ ಓಪನ್ ಆಗುತ್ತೆ ಬಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕಸ್ಟಮರ್ಸೇ ಬೇರೆ ಇವ್ರ ಬ್ಯಾಂಕ್ ಇವ್ರ ಕಸ್ಟಮರ್ಸೇ ಬೇರೆ ಇವರು ಬ್ಯಾಂಕ್ಗಳ ಜೊತೆ ಫೈಟ್ ಮಾಡಲ್ಲ ಇವರು ಜಾಸ್ತಿ ಎನ್ ಬಿ ಎಫ್ ಸಿ ಜೊತೆ ಫೈಟ್ ಮಾಡ್ತಾರೆ ಯಾಕಂದರೆ ಜಾಸ್ತಿ ಬ್ಯಾಂಕ್ಗಳದ್ದು ಕಸ್ಟಮರ್ಗೆ ಬ್ಯಾಂಕ್ ಆಲ್ರೆಡಿ ಫೈಟ್ ಮಾಡ್ತಾ ಇರುತ್ತೆ ಎಸ್ ಬಿ ಐ ಮತ್ತು ಎಚ್ ಡಿ ಎಫ್ ಸಿ ಐ ಸಿ ಐ ಸಿ ಐ ಇವ್ರ ಕಾಂಪಿಟೇಟ್ರು ಇವ್ರಿಗೆ ಬಂದ್ಬಿಟ್ಟು ಎನ್ ಬಿ ಎಫ್ ಸಿ ಕಂಪ್ನಿಗಳು ಲೈಕ್ ಚೋಳ ಇರ್ಬೋದು ಮಹೇಂದ್ರ ಫೈನಾನ್ಸ್ ಇರ್ಬೋದು ಅಥವಾ ಐ ಎ ಎಫ್ ಎಲ್ ಫೈನಾನ್ಸ್ ಇರ್ಬೋದು ಅಂಥವ್ರಿಗೆ ಇವ್ರು ಜಾಸ್ತಿ ಫೈಟ್ ಮಾಡ್ತಾರೆ ಇವ್ರ ಹತ್ರ ಕಾಸ್ಟ್ ಆಫ್ ಫಂಡ್ ಕಮ್ಮಿ ಇರೋದ್ರಿಂದ ಯಾಕಂದರೆ ಇವ್ರ ಹತ್ರ ಕಾಸ ಇದೆ ಬ್ಯಾಂಕಿಂಗ್ ಲೈಸೆನ್ಸ್ ಇರೋದ್ರಿಂದ ಇವರು ಜನಗಳದನ್ನು ಡೆಪಾಸಿಟ್ ಇಡಿಸ್ಕೊಬೋದು ಇದು ಕಮ್ಮಿ ಕಾಸ್ಟ್ ಆಫ್ ಫಂಡ್ ಇದು ಇವ್ರದ್ದು ಯಾವತ್ತೂ ರೇಟು ಕಮ್ಮಿನೇ ಇರುತ್ತೆ ಬೇರೆ ಯಾರಿಗೆ ಕಂಪೇರ್ ಮಾಡಿದ್ರು ಅದೇ ನೀವು ಇವ್ರ ಕಾಂಪಿಟೇಟರ್ ಕಂಪೇರ್ ಮಾಡಿದ್ರೆ ಉಜ್ಜೀವನ್ ಫೈನಾನ್ಸ್ದು ಕಾಸ ಬಂದ್ಬಿಟ್ಟು ಇಪ್ಪತ್ತ್ಮೂರು ಪರ್ಸೆಂಟ್ ಇದೆ ಎ ಯು ಫೈನಾನ್ಸ್ದು ಇಪ್ಪತ್ತೈದು ಪರ್ಸೆಂಟ್ ಇದೆ ಸ್ಟಿಲ್ ಇವ್ರ ಕಾಂಪಿಟೇಟರ್ ಕಂಪೇರ್ ಮಾಡಿದ್ರೆ ಇವ್ರದ್ದು ಜಾಸ್ತಿ ಇದೆ ಕಾಸ ಹಾಗಿದ್ರೆ ನನಗೆ ಯಾಕೆ ಈ ಕಂಪ್ನಿ ಇವಾಗ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತಾ ಇದೆ ಯಾಕಂದರೆ ಮೇನ್ ರೀಸನ್ ಬಂದ್ಬಿಟ್ಟು ತುಂಬ ಜನಕ್ಕೆ ಈ ಕಂಪ್ನಿನ ಇನ್ನೂ ಮೈಕ್ರೋ ಫೈನಾನ್ಸ್ ಅಂತಲೇ ಅನ್ಕೊಂಡಿದ್ದಾರೆ ಅದರಿಂದ ಏನಾಗ್ತಾ ಇದೆ ನಮಗೆ ಚೀಪಾಗಿ ಸಿಗ್ತಾ ಇದೆ ಪ್ರೈಸ್ ಟು ಬುಕ್ಕು ತುಂಬ ಚೀಪಾಗಿ ಸಿಗ್ತಾಯಿದೆ ಒನ್ ಪಾಯಿಂಟ್ ಏಯ್ಟ್ ಟೈಮ್ಸಲ್ಲಿ ನಮಗೆ ಇವಾಗ ಸಿಗ್ತಾ ಇದೆ ಹಿಂದೆ ಅದಕ್ಕಿಂತ ಕಮ್ಮಿ ಇತ್ತು ನಮಗೆ ಇವಾಗ ಒನ್ ಪಾಯಿಂಟ್ ಏಯ್ಟ್ ಟೈಮ್ಸಲ್ಲಿ ಸಿಗ್ತಾ ಇದೆ ಎರಡನೇ ಪಾಯಿಂಟು ರೆಡ್ಯೂಸಿಂಗ್ ಕ್ರೆಡಿಟ್ ಕಾಸ್ಟ್ ಕ್ರೆಡಿಟ್ ಕಾಸ್ಟ್ ಅಂದರೆ ಈಗ ಯಾವುದೇನೋ ಒಂದು ಕಂಪನಿ ಈಗಿರುತ್ತೆ ಒಂದು ಎಕ್ಸಾಂಪಲ್ ಅವನು ನೂರು ಕೋಟಿ ಲೋನ್ ಕೊಟ್ಟಿದ್ದಾನ ಇದರಲ್ಲಿ ಒಂದು ಕೋಟಿ ಅಥವಾ ಒಂದೂವರೆ ಕೋಟಿ ದುಡ್ಡು ವಾಪಾಸ್ ಬರಲ್ಲ ಇಲ್ಲ ಎರಡು ಕೋಟಿ ದುಡ್ಡು ವಾಪಸ್ ಬರಲ್ಲ ಆಲ್ಮೋಸ್ಟ್ ಆಲ್ ಬರೋಲ್ಲ ಅವ್ನು ತಗೊಂಡು ಓಡೋಗಿಬಿಟ್ಟಿದ್ದಾನೆ ಅವನ ಹತ್ರ ವಸೂಲಿ ಮಾಡೋದೇ ಕಷ್ಟ ಇದನ್ನ ಬ್ಯಾಂಕ್ ಏನು ಮಾಡಬೇಕು ಬ್ಯಾಂಕ್ ತನ್ನ ಲೋನು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಎತ್ತಿಡಬೇಕು ಬಿಕಾಸ್ ಇದು ಡೆಪಾಸಿಟರ್ಸ್ ಮನಿ ಡೆಪಾಸಿಟರ್ಸ್ಗೆ ದುಡ್ಡು ವಾಪಸ್ ಕೊಡಲೇಬೇಕಲ್ಲ ಅದಕ್ಕೆ ಬ್ಯಾಂಕು ತನ್ನ ದುಡ್ದಿರೋ ದುಡ್ಡನ್ನ ತಗೊಂಡೋಗಿ ಇಲ್ಲಿ ಇಡಬೇಕು ಅಂದರೆ ಇನ್ವೆಸ್ಟರ್ಸ್ ನಮ್ಮ ದುಡ್ಡನ್ನೇ ತಗೊಂಡೋಗಿ ಇಲ್ಲಿ ಇಡಬೇಕು ಅದನ್ನೇ ನಾವು ಹೇಳ್ತೀವಿ ಕ್ರೆಡಿಟ್ ಕಾಸ್ಟ್ ಅಂತ ಈಗ ಏನು ಲಾಸ್ ಆಗಿರುತ್ತಲ್ವಾ ಇವರು ತಗೊಂಡು ಹೋಗಿರೋ ದುಡ್ಡಲ್ಲಿ ಲಾಸ್ ಆಗಿರುತ್ತಲ್ಲ ಅಂಥ ದುಡ್ಡನ್ನ ಬ್ಯಾಂಕು ತನ್ನ ದುಡ್ದಿರೋ ದುಡ್ಡಲ್ಲಿ ತಗೊಂಡೋಗಿಟ್ಟಾಗ ಅದನ್ನೇ ನಾವು ಕ್ರೆಡಿಟ್ ಕಾಸ್ಟ್ ಅಂತ ಕರಿತೀವಿ ಈ ಕ್ರೆಡಿಟ್ ಕಾಸ್ಟ್ ಬ್ಯಾಂಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟಿಗೆ ಬಂತು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರೀಸೆಂಟ್ ಕ್ವಾರ್ಟ್ರಲ್ಲಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟಿಗೆ ಬಂದಿದೆ ರೀಸೆಂಟ್ ಕಾನ್ ಕಾಲಲ್ಲಿ ಮ್ಯಾನೇಜ್ಮೆಂಟ್ ಕುದ್ದೇಳಿದೆ ನಮ್ಮದು ಕ್ರೆಡಿಟ್ ಕಾಸ್ಟು ಒನ್ ಪಾಯಿಂಟ್ ಟು ಟು ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಬರುತ್ತೆ ಅಂತ ಈ ಕ್ರೆಡಿಟ್ ಕಾಸ್ಟ್ ಕಮ್ಮಿ ಬರ್ತಾ 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 ಏನಾಗುತ್ತೆ ಹೇಳಿ ಈ ಬ್ಯಾಂಕ್ ಏನಾದರೂ ನೂರ ಕೋಟಿ ಲೋನ್ ಕೊಡ್ತು ಅಂದ್ಕೊಳ್ಳಿ ನೂರ ಕೋಟಿ ಲೋನಲ್ಲಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ಮೂರು ಕೋಟಿ ಬ್ಯಾಂಕಿಗೆ ಪಂಗನಾಮ ಆಗ್ತಿತ್ತು ಇವಾಗ ಕಮ್ಮಿ ಆಗ್ತಾ ಆಗ್ತಾ ಏನಾಗಿದೆ ಮುಂಚೆ ನೂರು ಕೋಟಿನಲ್ಲಿ ಏನಾದರೂ ಬ್ಯಾಂಕಿಗೆ ಕ್ರೆಡಿಟ್ ಕಾಸ್ಟ್ ಕೊಡ್ತಾ ಬಿದ್ದಿದ್ರೆ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹಂಗೆ ಒಂದೂವರೆ ಕೋಟಿ ಲಾಸ್ ಆಗಬೇಕಿತ್ತು ಈಗ ನೂರ ಐವತ್ತು ಕೋಟಿನಲ್ಲಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ಎಷ್ಟಾಗುತ್ತೆ ಸೇಮ್ ಒಂದೂವರೆ ಕೋಟಿ ಆಗುತ್ತೆ ಅವಾಗ ಏನಾಗುತ್ತೆ ಬ್ಯಾಂಕ್ ತನ್ನ ದುಡ್ದಿರೋ ದುಡ್ಡನ್ನು ಎತ್ತಿಗಬೇಕಾದ್ರೆ ಬೇಕಾಗಿರೋದು ಕಮ್ಮಿ ಆಗುತ್ತೆ ಆವಾಗ ಅದು ನೆಟ್ ಪ್ರಾಫಿಟಿಗೆ ಜಾಸ್ತಿ ಬರುತ್ತೆ ನೆಟ್ ಪ್ರಾಫಿಟಿಗೆ ಜಾಸ್ತಿ ಬಂದಾಗ ಬುಕ್ ವ್ಯಾಲ್ಯೂ ಮೇಲೋಗುತ್ತೆ ಬುಕ್ ವ್ಯಾಲ್ಯೂ ಮೇಲೆ ಹೋದಾಗ ಎಗೈನ್ ಮತ್ತು ಶೇರ್ ಪ್ರೈಸ್ ಹೋಗುತ್ತೆ ಅರ್ಥ ಆಗಲಿಲ್ಲದ್ರೆ ಈ ಕಾನ್ಸೆಪ್ಟನ್ನ ಇನ್ನೊಂದು ಸಲ ನೋಡಿ ಮೂರನೇದು ಡಿಕ್ರೀಸಿಂಗ್ ಕಾಸ್ಟ್ ಟು ಇನ್ಕಮ್ ರೇಷಿಯೋ ಕಾಸ್ಟ್ ಟು ಇನ್ಕಮ್ ರೇಷಿಯೋ ಅಂದರೆ ಈಗ ಬ್ಯಾಂಕ್ ಏನಾದರೂ ನೂರು ರೂಪಾಯಿ ದುಡಿತಾ ಇದ್ದಾನೆ ಅಂದರೆ ಅದರಲ್ಲಿ ಎಷ್ಟು ಕಾಸ್ಟ್ ಬರ್ತಾ ಇದೆ ಅನ್ನೋದನ್ನೇ ನಾವು ಕಾಸ್ಟ್ ಇನ್ಕಮ್ ರೇಷ್ಯೋ ಅಂತೀವಿ ಈಗ ಬ್ಯಾಂಕ್ ಏನಾದರೂ ನೂರು ರೂಪಾಯಿ ಸಂಪಾದನೆ ಮಾಡಿದ್ದಾನೆ ಅಂದರೆ ಅದರಲ್ಲಿ ಎಪ್ಪತ್ತು ರೂಪಾಯಿ ಕಾಸ್ಟೇ ಆಗಿರುತ್ತೆ ಯಾಕಂದರೆ ಹೊಸ ಬ್ರಾಂಚ್ ಹಾಕಿರ್ತಾನೆ ಹೊಸ ಎಂಪ್ಲಾಯ್ಗಳ್ನ ಕರ್ಕೊಂಡಿರ್ತಾನೆ ಸಾಫ್ಟ್ವೇರ್ ತಗೊಂಡಿರ್ತಾನೆ ಕಂಪ್ಯೂಟರ್ಗಳನ್ನ ತಗೊಂಡಿರ್ತಾನೆ ಎಂಪ್ಲಾಯ್ ಕಾಸ್ಟ್ ಇರುತ್ತೆ ಇದನ್ನೇ ನೂರು ರೂಪಾಯಿ ದುಡಿಯಕ್ಕೆ ಬ್ಯಾಂಕ್ ಎಷ್ಟು ರೂಪಾಯಿ ಖರ್ಚು ಮಾಡ್ತಾ ಇದೆ ಅಂತ ಅರ್ಥ ಅದನ್ನೇ ನಾವು ಕಾಸ್ಟ್ ಇನ್ಕಮ್ ರೇಷಿಯೋ ಅಂತ ಕರಿತೀವಿ ಬ್ಯಾಂಕಲ್ಲಿ ತುಂಬ ನೋಡ್ತಾರೆ ಇದನ್ನು ಈ ಬ್ಯಾಂಕಲ್ಲಿ ಆ್ಯಕ್ಚುಲಿ ಅದು ಡಿಕ್ರೀಸ್ ಆಗ್ತಾ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಇತ್ತು ಯಾಕಂದರೆ ಆ ಟೈಮಲ್ಲಿ ಇವರು ಬ್ರಾಂಚಸ್ನ ಎಕ್ಸ್ಪೆನ್ಷನ್ ಮಾಡಿದ್ರು ಜಾಸ್ತಿ ಯಾಕಂದರೆ ಒನ್ಸ್ ಇವರು ಎನ್ ಬಿ ಎಫ್ಸಿಯಿಂದ ಬ್ಯಾಂಕ್ ಆದ ತಕ್ಷಣ ಬ್ರಾಂಚ್ ಮಾಡಬೇಕಲ್ಲ ಬ್ಯಾಂಕ್ ಮಾಡಬೇಕಲ್ಲ ಯಾಕಂದರೆ ಜನ ಎಲ್ಲಿಂದ ಡೆಪಾಸಿಟ್ ಮಾಡ್ತಾರೆ ಬಂದು ಎನ್ ಬಿ ಎಫ್ ಸಿ ಆದರೆ ಎಲ್ಲ ಒಂದು ಆಫೀಸ್ ಮಾಡ್ಕೊಂಡು ಕೂತ್ಕೊಂಡು ಸಾಕು ಬಟ್ ಇಲ್ಲಿ ಜನಗಳು ಬರ್ತಾನೆ ಇರ್ತಾರೆ ಬ್ಯಾಂಕ್ಗಳಿಗೆ ಡೆ ಜಾಸ್ತಿ ಬ್ರಾಂಚಸ್ ಓಪನ್ ಮಾಡಬೇಕಾಗುತ್ತೆ ಬ್ರಾಂಚಸ್ ಜಾಸ್ತಿ ಓಪನ್ ಮಾಡೋದರಿಂದ ಏನಾಗ್ತಿತ್ತು ಕಾಸ್ಟ್ ಜಾಸ್ತಿ ಆಗ್ತಿತ್ತು ಒಂದು ಸದೆಲ್ಲ ಫಿಕ್ಸಡ್ ಕಾಸ್ಟ್ ಒಂದು ಸಲ ಬ್ರಾಂಚ್ ಮಾಡಿದ್ಮೇಲೆ ಪದೇ 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 ಬ್ರಾಂಚಲ್ಲಿ ಏನು ಖರ್ಚಾಗುತ್ತೆ ಎವ್ರಿ ಇಯರ್ ಖರ್ಚಾಗಲ್ಲ ಕಾಸ್ಟ್ ಕಾಸ್ಟು ಇನ್ಕಮ್ ಕೆಳಗೆ ಬರ್ತಾ ಬರುತ್ತೆ ಅವು ಮ್ಯಾನೇಜ್ಮೆಂಟ್ ಹೇಳಿರೋ ಪ್ರಕಾರ ಅವ್ರದ್ದು ಕಾಸ್ಟು ಇನ್ಕಮ್ಮು ಇನ್ನು ಮೂರಿಂದ ನಾಲ್ಕು ವರ್ಷದೊಳಗೆ ಐವತ್ತೈದು ಪರ್ಸೆಂಟ್ವರೆಗೂ ಬರುತ್ತೆ ಅದಕ್ಕಿಂತ ಕೆಳಗೆ ಬರುತ್ತೆ ಅಂತ ಹೇಳಿದಾರೆ ನಾವು ಐವತ್ತೈದು ಪರ್ಸೆಂಟ್ ಲೆಕ್ಕ ತಗೊಂಡ್ರೂ ಕೂಡ ಒಳ್ಳೆ ದುಡ್ಡು ಮಾಡ್ಬೋದು ಯಾಕಂದರೆ ಸಿಂಪಲಾಗಿ ಯೋಚನೆ ಮಾಡಿ ಮುಂಚೆ ನೂರು ರೂಪಾಯಿ ದುಡಿತಿದ್ದ ಬ್ಯಾಂಕು ನೂರು ರೂಪಾಯಿನಲ್ಲಿ ಎಪ್ಪತ್ತು ರೂಪಾಯಿ ಖರ್ಚಾಗ್ತಾ ಇತ್ತು ಉಳಿದಿದೆಷ್ಟು ಹೇಳಿ ಮೂವತ್ತು ರೂಪಾಯಿನಾ ಈಗ ಬ್ಯಾಂಕು ನೆಕ್ಸ್ಟು ನಾಲ್ಕು ಮೂರು ವರ್ಷದಲ್ಲಿ ಟೋಟಲ್ ಇನ್ಕಮ್ನ ನೂರು ರೂಪಾಯಿಂದ ನೂರೈತ್ತು ರೂಪಾಯಿ ಮಾಡ್ದೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನೂರು ರೂಪಾಯಿ ಮಾಡಿದರೆ ಈಗ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನೂರೈವತ್ತು ರೂಪಾಯಿ ಲಾಭ ಮಾಡ್ದೆ ಜಸ್ಟ್ ಐವತ್ತು ಪರ್ಸೆಂಟ್ ಜಾಸ್ತಿ ಲಾಭ ಮಾಡ್ದೆ ಆದರೆ ಲಾಭ ಎಷ್ಟಾಗುತ್ತೆ ಗೊತ್ತಾ ಇವನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನೂರು ನೂರು ರೂಪಾಯಿ ಲಾಭ ಮಾಡಿದರಲ್ಲಿ ಬರೀ ಮೂವತ್ತು ರೂಪಾಯಿ ಉಳಿದಿದೆ ಇವಾಗ ಬ್ಯಾಂಕ್ ಜಸ್ಟು ನೂರೈದು ರೂಪಾಯಿ ಲಾಭ ಮಾಡಿದ್ರಲ್ಲಿ ಅರವತ್ತೇಳು ರೂಪಾಯಿ ಇದೆ ಅರವತ್ತೇಳು ರೂಪಾಯಿ ಲಾಭ ಆಗ್ತಾಯಿದೆ ಟೋಟಲ್ ಸೇಲ್ಸ್ ಇನ್ಕ್ರೀಸ್ ಆಗಿರೋದು ಜಸ್ಟ್ ಐವತ್ತು ಪರ್ಸೆಂಟು ಆದರೆ ಪ್ರಾಫಿಟು ಪ್ರಾಫಿಟ್ ನೀವೇ ನೋಡಿ ಮೂವತ್ತು ರೂಪಾಯಿಂದ ಅರವತ್ತೇಳು ರೂಪಾಯಿ ಆಲ್ಮೋಸ್ಟ್ ಡಬಲ್ ಆಯಿತು ಪ್ರಾಫಿಟ್ ಈ ರೀಸನ್ ಇಂದನು ಕೂಡ ಬ್ಯಾಂಕ್ ನೆಟ್ ಪ್ರಾಫಿಟ್ ಜಾಸ್ತಿ ಇನ್ಕ್ರೀಸ್ ಆಗೋ ಚಾನ್ಸ್ ಜಾಸ್ತಿ ಇದೆ ನಾನು ಇದನ್ನ ಎಕ್ಸೆಲ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿದೀನಿ ಅದನ್ನ ನಿಮಗೆ ತೋರಿಸ್ತೀನಿ ನೋಡಿ ನೀವು ಇದನ್ನ ಡೌನ್ಲೋಡ್ ಕೂಡ ಮಾಡ್ಕೊಬಹುದು ಡೌನ್ಲೋಡ್ ಮಾಡ್ಕೊಂಡು ನೀವು ನಿಮ್ಮ ಓನ್ ಕ್ಯಾಲ್ಕುಲೇಷನ್ ಮಾಡಬಹುದು ನಾನು ಕೆಳಗಡೆ ಡೌನ್ಲೋಡ್ ಲಿಂಕ್ ಹಾಕಿರ್ತೀನಿ ಎನ್ ಐ ಅಂದ್ರೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅಂತ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಎವ್ರಿ ಇಯರ್ ತರ್ಟಿ ಪರ್ಸೆಂಟ್ ಗ್ರೋ ಆಗುತ್ತೆ ಲೈಕ್ ಇಯರ್ ಆನ್ ಇಯರ್ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎಫ್ ಐ ಟ್ವೆಂಟಿ ಫೋರ್ ಅಂದರೆ ಈ ಈ ವರ್ಷ ಇದು ತರ್ಟಿ ಪರ್ಸೆಂಟ್ ಗ್ರೋ ಆಗುತ್ತೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಗ್ರೋ ಆಗುತ್ತೆ ಅಂತ ಇದು ಖುದ್ದು ಮ್ಯಾನೇಜ್ಮೆಂಟ್ ಹೇಳಿರೋದನ್ನ ನಾನು ಲೆಕ್ಕ ಮಾಡಿರೋದು ಮ್ಯಾನೇಜ್ಮೆಂಟ್ ಖುದ್ದು ಗೈಡೆನ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ತ್ರೀ ಇಯರ್ಸೇ ನಾವು ಟ್ವೆಂಟಿ ಫೈವ್ ಪರ್ಸೆಂಟ್ ಗ್ರೋ ಆಗ್ತೀವಿ ಅಂತ ನಾನ್ ಆಪ್ರೇಟಿವ್ ಇನ್ಕಮ್ ಅಂದರೆ ನಾನ್ ಆಪ್ರೇಟಿವ್ ಇನ್ಕಮ್ ಯಾವಾಗಲೂ ಅದು ನಾನೇನು ಅದನ್ನು ಜಾಸ್ತಿ ಗ್ರೋ ತೋರಿಸಿಲ್ಲ ಟೆನ್ ಟೆನ್ ಪರ್ಸೆಂಟ್ ಹಾಕಿದ್ದೀನಿ ನಾನ್ ಆಪ್ರೇಟಿವ್ ಇನ್ಕಮ್ ಗ್ರೋತ್ ಅಂದರೆ ಈಗ ಲೋನ್ ಪ್ರೊಸೆಸಿಂಗ್ ಫೀಸು ಆ ಫೀಸು ಈ ಫೀಸು ಆಮೇಲೆ ಇವರು ಬೇರೆಯವ್ರಿಗೆ ಕ್ರೆಡಿಟ್ ಕಾರ್ಡ್ ಸೇಲ್ ಮಾಡಿರ್ತಾರೆ ಡಿಮ್ಯಾಟ್ ಅಕೌಂಟ್ ಬ ಸೇಲ್ ಮಾಡಿರ್ತಾರೆ ಅದರದ್ದೆಲ್ಲರದ್ದು ಇನ್ಕಮ್ ಬಂದಿರೋದಲ್ಲ ಆ ಇನ್ಕಮ್ ನಾನ್ ಆಪ್ರೇಟಿವ್ ಇನ್ಕಮ್ ಇದು ಇದು ಆಪ್ರೇಷನ್ ಮಾಡ್ದಲೇ ಬಂದಿರೋ ಇನ್ಕಮ್ನ ನಾನ್ ಆಪ್ರೇಟಿವ್ ಇನ್ಕಮ್ ಅಂತಾರೆ ಒಂದು ಅದರ್ ಇನ್ಕಮ್ ಅಂತಾರೆ ಟೋಟಲ್ ಇನ್ಕಮು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಆರು ಸಾವಿರ ಕೋಟಿ ಇನ್ಕಮ್ ಬರುತ್ತೆ ಅದರಲ್ಲಿ ಇವ್ರದ್ದು ನಾನು ಅವಾಗಲೇ ಹೇಳ್ದಂಗೆ ಫಿಫ್ಟಿ ಫೈವ್ ಪರ್ಸೆಂಟ್ ಕಾಸ್ಟ್ ಇನ್ಕಮ್ ರೇಷು ಬರುತ್ತೆ ಆವಾಗ ಎಷ್ಟು ಖರ್ಚಾಗುತ್ತೆ ಅಂದರೆ ಆರು ಸಾವಿರ ಬಂದಿರೋ ನೆಟ್ ಇಂಟ್ರೆಸ್ಟಲ್ಲಿ ಇವ್ರಿಗೆ ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಖರ್ಚಾಗುತ್ತೆ ಜಸ್ಟ್ ಆಪ್ರೇಷನ್ ಮಾಡೋಕ್ಕೆ ಜಸ್ಟು ಆಫೀಸ್ ನಡೆಸೋಕ್ಕೆ ಬ್ಯಾಂಕ್ ನಡೆಸೋಕ್ಕೆ ಅಷ್ಟು ಖರ್ಚಾಗುತ್ತೆ ಇನ್ನು ಉಳಿದಿದ್ದೆಷ್ಟು ಇನ್ನು ಎರಡು ಸಾವಿರದ ಏಳ್ನೂರ ಇಪ್ಪತ್ತೇಳು ಕೋಟಿ ಎರಡು ಸಾವಿರದ ಏಳ್ನೂರ ಇಪ್ಪತ್ತೇಳು ಕೋಟಿ ಪಿ ಪಿ ಓ ಪಿ ಅಂದರೆ ಪ್ರೀ ಪ್ರಾವಿಷನ್ ಆಪ್ರೇಟಿಂಗ್ ಪ್ರಾಫಿಟ್ ಆವಾಗಲೇ ಕಾಸ್ಟ್ ಹೇಳಿದ್ನಲ್ಲ ಕ್ರೆಡಿಟ್ ಕಾಸ್ಟು ಪ್ರಾವಿಷನ್ ಅಂತಲೂ ಕರೀತಾರೆ ಅದನ್ನು ಸೈಡಿಗೆ ಎತ್ತಿಟ್ಟಿರ್ತಾರೆ ಎರಡು ಸಾವಿರದ ಇನ್ನೂರ ಇಪ್ಪತ್ತೇಳು ಕೋಟಿ ಇವರಿಗೆ ಪ್ರಾಫಿಟ್ ಬಂದಿದೆ ಅದರಲ್ಲಿ ಕ್ರೆಡಿಟ್ ಕಾಸ್ಟ್ ಆವೇ ಹೇಳಿದೆ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಮ್ಯಾನೇಜ್ಮೆಂಟ್ ಗೈಡ್ ಮಾಡಿದ್ದಾರೆ ನಮ್ಮದು ಕ್ರೆಡಿಟ್ ಕಾಸ್ಟ್ ಅಷ್ಟಿರುತ್ತೆ ಅಂತ ಈ ಐದು ಸಾವಿರ ಕೋಟಿಗೆ ಕ್ರೆಡಿಟ್ ಕಾಸ್ಟ್ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಆಗಿದೆ ಕ್ರೆಡಿಟ್ ಕಾರ್ಡ್ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಯಾವುದು ಕ್ಯಾಲ್ಕುಲೇಷನ್ ಮಾಡಿರೋದಂದರೆ ಐವತ್ತೆರಡು ಸಾವಿರ ಕೋಟಿ ಲೋನ್ ಬುಕ್ ಅವಾಗ ಅವ್ರದ್ದು ಎರಡು ಸಾವಿರದ ಇಪ್ಪತ್ತೈದು ವರ್ಷಕ್ಕೆ ಐವತ್ತೆರಡು ಸಾವಿರ ಕೋಟಿ ಲೋನ್ ಬುಕ್ ಇರುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಿರೋದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು ಎರಡು ಸಾವಿರದ ಒಂಬೈನೂರ ತೊಂಬತ್ತೆಂಟು ಕೋಟಿ ಟ್ಯಾಕ್ಸಸ್ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಲೆಕ್ಕ ಹಾಕಿದ್ರೆ ಐನೂರ ಇಪ್ಪತ್ತೈದು ಕೋಟಿ ಇನ್ನು ಪ್ಯಾಟ್ ಉಳಿದಿದ್ದು ಪ್ಯಾಟು ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೋರ್ ಕ್ರೋರ್ಸ್ ಇವರಿಗೆ ಟೋಟಲ್ ಪ್ರಾಫಿಟ್ ಬಂದಿರುತ್ತೆ ಅದೆಲ್ಲ ಬಂದ್ಬಿಟ್ಟು ಬುಕ್ ವ್ಯಾಲ್ಯೂಗೆ ಆಡ್ ಆಗ್ತಾ ಬರ್ತಾ ಇರುತ್ತೆ ಇಲ್ಲಿ ನೋಡಿ ಐದು ಸಾವಿರದ ನೂರ ಐವತ್ತೇಳು ಇದ್ದಿದ್ದು ಈ ಈ ಲಾಸ್ಟ್ ಕ್ವಾರ್ಟ್ರಲ್ಲಿ ಇದು ಐದು ಸಾವಿರದ ಎಂಟುನೂರು ಕೋಟಿ ಇರೋದು ಇದು ಈ ಕ್ವಾರ್ಟ್ರದು ರಿಸಲ್ಟ್ ರೀಸೆಂಟ್ ಕ್ವಾರ್ಟ್ರದು ಇದು ನೆಕ್ಸ್ಟ್ ಇಯರ್ದು ಇದು ಅದ್ರ ನೆಕ್ಸ್ಟ್ ಇಯರ್ದು ಟೋಟಲ್ ಇವ್ರ ಹತ್ರ ಏಳು ಸಾವಿರದ ಒಂಬೈನೂರ ನಲ್ವತ್ನಾಲ್ಕು ಕೋಟಿ ಬುಕ್ ವ್ಯಾಲ್ಯೂ ಇರುತ್ತೆ ಟೋಟಲ್ ನೆಟ್ವರ್ತ್ ಇರುತ್ತೆ ಇರೋವ್ರ ಹತ್ರ ಹೆಂಗೆ ಅಂದರೆ ಟ್ವೆಂಟಿ ಪರ್ಸೆಂಟ್ ಎವ್ರಿ ಇಯರ್ ಡಿವಿಡೆಂಡ್ ಕೊಟ್ಟು ಕೂಡ ಎವ್ರಿ ಇಯರ್ ಟ್ವೆಂಟಿ ಪರ್ಸೆಂಟ್ ಡಿವಿಡೆಂಡ್ ಕೊಟ್ಟು ಕೊಡ್ತಿದೆ ಲಾಸ್ಟ್ ಇಯರ್ ಹತ್ತೊಂಬತ್ತು ಪರ್ಸೆಂಟ್ ಡಿವಿಡೆಂಡ್ ಕೊಟ್ಟಿದ್ದಾರೆ ಎವ್ರಿ ಇಯರ್ ಟ್ವೆಂಟಿ ಪರ್ಸೆಂಟ್ ಡಿವಿಡೆಡ್ ಕೊಟ್ಟರು ಕೂಡ ಇಷ್ಟು ಇರುತ್ತೆ ಅಕಸ್ಮಾತ್ ಮಾರ್ಕೆಟ್ ಏನಾದರೂ ಇವರಿಗೆ ಆ ಟೈಮಲ್ಲಿ ಟೂ ಟೈಮ್ಸ್ ಪ್ರೈಸ್ ಟು ಬುಕ್ನ ಪೇ ಮಾಡಿದ್ರೆ ಇವ್ರದ್ದು ಟೋಟಲ್ ಮಾರ್ಕೆಟ್ ಕ್ಯಾಪ್ ಇರುತ್ತೆ ಈಗ ಇರೋದು ಮಾರ್ಕೆಟ್ ಕ್ಯಾಪ್ ಹತ್ತು ಸಾವಿರದ ಐನೂರು ಕೋಟಿ ಅವಾಗ ಹದಿನೈದು ಸಾವಿರದ ಎಂಟುನೂರ ಎಂಬತ್ತೆಂಟು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುತ್ತೆ ಆವಾಗ ನಮಗೆ ನೆಕ್ಸ್ಟ್ ತ್ರೀ ಇಯರ್ಸ್ಗೆ ಫಿಫ್ಟೀನ್ ಪರ್ಸೆಂಟ್ ಆಲ್ಮೋಸ್ಟ್ ಫಿಫ್ಟೀನ್ ಪರ್ಸೆಂಟ್ ಸಿ ಎ ಜಿ ಆರ್ ವರ್ಕೌಟ್ ಆಗುತ್ತೆ ಅಕಸ್ಮಾತ್ ಮಾರ್ಕೆಟ್ ಏನಾದರೂ ಟೂ ಪಾಯಿಂಟ್ ಫೈವ್ ಟೈಮ್ಸ್ ಪ್ರೈಸ್ ಟು ಬುಕ್ ಪೇ ಮಾಡಿದ್ರೆ ಟ್ವೆಂಟಿ ತ್ರೀ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಅಕಸ್ಮಾತ್ ಮಾರ್ಕೆಟ್ ಏನಾದ್ರೂ ಟೂ ಪಾಯಿಂಟ್ ಸೆವೆನ್ ಫೈವ್ ಪ್ರೈಸ್ ಟು ಬುಕ್ ಪೇ ಮಾಡಿದ್ರೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಸಿ ಎ ಜಿ ಆರ್ ತ್ರೀ ಟೈಮ್ಸ್ ಪ್ರೈಸ್ ಟು ಬುಕ್ ಏನಾದರೂ ಪೇ ಮಾಡಿದ್ರೆ ತರ್ಟಿ ಒನ್ ಪರ್ಸೆಂಟ್ ಸಿ ಎ ಜಿ ಆರ್ ನಮ್ಗೆ ವರ್ಕೌಟ್ ಆಗುತ್ತೆ ಇದು ನಿಮಗೆ ಸಿ ಎ ಜಿ ಯಾರ ಅರ್ಥ ಆಗಲಿಲ್ಲ ಅಂದರೆ ಸಿಮ್ ಸುಮ್ಮನೆ ಏನು ಮಾಡಿ ಇಲ್ಲಿ ನೋಡಿ ಬುಕ್ ವ್ಯಾಲ್ಯೂ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ ಸೆವೆಂಟಿ ರುಪೀಸಲ್ಲಿ ಇರುತ್ತೆ ಆ ಟೈಮಲ್ಲಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಸೆವೆಂಟಿ ರುಪೀಸ್ ಅಂದರೆ ಏನಾದ್ರೂ ಇದು ಟೂ ಪಾಯಿಂಟ್ ಫೈವ್ ಟೈಮ್ಸಿಗೆ ಹಾಕಿದ್ರೆ ಸ ಒನ್ ಸೆವೆಂಟಿ ಫೈವ್ ಇದ್ರದ್ದು ಶೇರ್ ಪ್ರೈಸ್ ಇರುತ್ತೆ ಅವಾಗ ಅಕಸ್ಮಾತ್ ಟೂ ಪಾಯಿಂಟ್ ಫೈವ್ ಟೈಮ್ಸಿಗೆ ಪೇ ಮಾಡಿದ್ರೆ ಈಗಿರೋ ಪ್ರೈಸ್ ಶೇರ್ ಪ್ರೈಸ್ ಎಷ್ಟು ತೊಂಬತ್ತೆರಡು ರೂಪಾಯಿ ಅವಾಗ ಇಷ್ಟಿರುತ್ತೆ ಅಕಸ್ಮಾತ್ ಇದೇ ಏನಾದರೂ ಮಾರ್ಕೆಟು ತ್ರೀ ಟೈಮ್ಸ್ ಪೇ ಮಾಡಿದ್ರೆ ಶೇರ್ ಪ್ರೈಸ್ ಬಂದುಬಿಟ್ಟು ಇನ್ನೂರ ಹತ್ತು ರೂಪಾಯಿ ಇರುತ್ತೆ ಇವಾಗಿರೋದು ತೊಂಬತ್ನಾಲ್ಕು ರೂಪಾಯಿ ನೆಕ್ಸ್ಟು ತ್ರೀ ಇಯರ್ಸಲ್ಲೇ ಡಬಲ್ ಆಗುತ್ತೆ ಈ ಕ್ಯಾಲ್ಕುಲೇಷನ್ ಪೂರ್ತಿ ಮ್ಯಾನೇಜ್ಮೆಂಟ್ ಕೊಟ್ಟಿರೋ ಗೈಡೆನ್ಸಿಂದನೇ ನಾನು ಮಾಡಿರೋದು ಇದರಲ್ಲಿ ನಮ್ಮದು ಯಾವುದೇ ಥರ ಓನ್ ತಲೆ ಉಪಯೋಗ್ಸಿಲ್ಲ ಓನ್ ಅಂದರೆ ನಾನೇ ಆಗ ನಾನೇ ಅನಲೈಸ್ ಮಾಡೋಕ್ಕೆ ಹೋಗಿಲ್ಲ ಮ್ಯಾನೇಜ್ಮೆಂಟ್ ಕೊಟ್ಟಿರೋ ಗೈಡೆನ್ಸ್ ಪ್ರಕಾರನೇ ಚೆಕ್ ಮಾಡಿದ್ದೀನಿ ಹಾಗಿದ್ರೆ ನಾನು ಇವು ಇಷ್ಟೊತ್ತಿಗೂ ಹೇಳಿದೆ ನೂರೈದು ರೂಪಾಯಿ ಆಗುತ್ತೆ ಪ್ರಾಫಿಟ್ ಅಷ್ಟು ಜಾಸ್ತಿ ಆಗುತ್ತೆ ಇಷ್ಟು ಜಾಸ್ತಿ ಆಗುತ್ತೆ ಹಾಗಿದ್ರೆ ಏನು ರಿಸ್ಕೇ ಇಲ್ವಾ ಕಂಪ್ನಿನಲ್ಲಿ ನಾವು ಇನ್ವೆಸ್ಟ್ ಮಾಡೋ ಆರಾಮ್ಸೆ ಸಹ ಮುಚ್ಕೊಂಡು ಇನ್ವೆಸ್ಟ್ ಮಾಡ್ಬೋದಾ ಆಕ್ಚುಲಿ ನೀವು ಯಾವ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ಯಾಕೆ ಮೇಲೋಗುತ್ತೆ ಅಂತ ತಿಳ್ಕೊಳ್ಬೇಕು ಫಸ್ಟ್ ಯಾಕೆ ಮೇಲೋಗುತ್ತೆ ಅಂತ ತಿಳ್ಕೊಳಕ್ಕೆ ಮುಂಚೆ ಯಾಕೆ ಕೆಳಗೆ ಬರುತ್ತೆ ಅಂತಲೂ ತಿಳ್ಕೊಬೇಕು ರಾಂಗ್ ಆದರೆ ಏನಾಗುತ್ತೆ ಕೆಟ್ಟದಾದರೆ ಏನಾಗುತ್ತೆ ಏನು ಕೆಟ್ಟದಾಗ್ಬೋದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅದನ್ನ ನಾವು ರಿಸ್ಕ್ ಅಂತ ಕರಿತೀವಿ ಈ ಕಂಪನಿಯಲ್ಲಿ ಏನೇನು ರಿಸ್ಕ್ ಇದೆ ಫಸ್ಟ್ ರಿಸ್ಕ್ ಬಂದ್ಬಿಟ್ಟು ಚೇಂಜಸ್ ಇನ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಏನಾದರೂ ಚೇಂಜ್ ಆದರೆ ಭಯಂಕರ ದೊಡ್ಡ ರಿಸ್ಕ್ ಯಾಕೆ ಹೇಳ್ತಿದ್ದೀನಿ ಅಂದರೆ ಇದನ್ನ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪಿ ವಾಸುದೇವನ್ ಇದ್ದಾರಲ್ಲ ಅವರು ರಿಸೈನ್ ಮಾಡಿದ್ರು ಯಾಕಂದ್ರೆ ಅವ್ರಿಗೆ ರಿಸೈನ್ ಮಾಡಿದ ಕಾರಣ ಬಂದ್ಬಿಟ್ಟು ನಾನು ರಿಟೈರ್ಡ್ ಆಗಬೇಕು ನನಗೆ ಬೇರೆ ಬೇರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅವ್ರಿಗೆ ರಿಟೈರ್ಡ್ ಆಗಿಬಿಡ್ಬೇಕು ಅಂತ ಅವ್ರಿಗೆ ಮನಸ್ತಿರೋದು ಅವರು ಅದಕ್ಕೋಸ್ಕರ ರಿಸೈನ್ ಮಾಡಿದ್ರು ಅಲ್ಲಿಂದ ಶೇರ್ ಪ್ರೈಸ್ ತುಂಬ ಕೆಳಗೆ ಬಂದಿತ್ತು ಅರವತ್ತು ರೂಪಾಯಿಂದ ಆಲ್ಮೋಸ್ಟ್ ನಲ್ವತ್ತು ರೂಪಾಯಿ ಮೂವತ್ತೆಂಟು ರೂಪಾಯಿವರೆಗೂ ಬಂದಿತ್ತು ಆಮೇಲೆ ಅವರು ಕಂಟಿನ್ಯೂ ಮಾಡಿದ್ರು ಇಲ್ಲ ನಾನು ಇನ್ನೂ ಮೂರು ವರ್ಷ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಒಂದೇ ಸಲ ಬಿಟ್ಟರೆ ಬೇರೆ ಯಾರನ್ನು ಹುಡುಕಿ ತಾಂಬಂದು ಆಮೇಲೆ ನಾನು ರಿಸೈನ್ ಮಾಡ್ತೀನಿ ಅಂತ ಕಂಟಿನ್ಯೂ ಮಾಡಿದ್ರೆ ಈ ಮೂರು ವರ್ಷ ಕಂಟಿನ್ಯೂ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರವರೆಗೂ ಇರ್ತಾರೆ ಅವರು ಅವರು ಆದಮೇಲೆ ಏನಾದರೂ ಬಿಟ್ಟೋದ್ರೆ ಏನಾದರೂ ಪ್ರಾಬ್ಲಮ್ ಆದರೆ ಅದೊಂದು ಪ್ರಾಬ್ಲಮ್ ಆಗುತ್ತೆ ಅದೊಂದು ರಿಸ್ಕ್ ಇದೆ ಅವ್ರು ಇವ ನೆಕ್ಸ್ಟ್ ಇಯಾರು ಇವ್ರ ಥರನೇ ಕೆಲಸ ಮಾಡಲಿಲ್ಲ ಸಿಕ್ಕಿದ್ರೆ ಮ್ಯಾನೇಜ್ಮೆಂಟ್ ಚೇಂಜ್ ಆದರೆ ಬ್ಯಾಂಕಲ್ಲಿ ಬ್ಯಾಂಕರ ರಿಸ್ಕ್ ಆಗುತ್ತೆ ಯಾಕಂದರೆ ನೋಡುತ್ತೆ ಬ್ಯಾಂಕು ಈ ಥರ ರೀಸನ್ ಇದ್ದು ರಿಸೈನ್ ಮಾಡಿದ್ರು ಓಕೆ ಇಲ್ಲ ಒಳಗಡೆ ಏನಾದರೂ ಅಂಡವರ್ಣ ಮಾಡಿ ಎಲ್ಲರೂ ಬ್ಯಾಲೆನ್ಸ್ ಶೀಟ್ನ ಹಂಗೆ ಮಾಡಿ ಹಿಂಗೆ ಮಾಡಿ ರಿಸೈನ್ ಮಾಡಿದ್ರೆ ಇನ್ವೆಸ್ಟರ್ಸ್ಗೆ ಭಯ ಆಗುತ್ತೆ ಆವಾಗ ಪ್ಯಾನಿಕ್ ಸೆಲ್ಲಿಂಗ್ ಆಗುತ್ತೆ ಶೇರ್ ಪ್ರೈಸ್ ಕೆಳಗೆ ಬರುತ್ತೆ ಇನ್ನೊಂದು ಜಿಯೋಗ್ರಾಫಿ ರಿಸ್ಕ್ ಜಿಯೋಗ್ರಫಿ ಅಂದರೆ ಇವ್ರದ್ದು ಟೋಟಲ್ ಏನು ಬಿಸ್ನೆಸ್ ಇದೆಯಲ್ಲ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಬಿಸ್ನೆಸ್ ಬರ್ತಿರೋದು ಇವ್ರದ್ದು ತಮಿಳುನಾಡಿಂದ ಒಂದು ಹದಿನಾಲ್ಕು ಪರ್ಸೆಂಟ್ ಕರ್ನಾಟಕದಿಂದ ಬರುತ್ತೆ ಒಂದು ಹತ್ತು ಹನ್ನೊಂದು ಪರ್ಸೆಂಟು ಮಹಾರಾಷ್ಟ್ರದಿಂದ ಬರುತ್ತೆ ಫಿಫ್ಟಿ ಪರ್ಸೆಂಟ್ ಬರ್ತಿರೋದು ತಮಿಳುನಾಡಿಂದ ತಮಿಳುನಾಡಿಗೆ ಅಕಸ್ಮಾತ್ ಏನಾದರೂ ಸುನಾಮಿ ಬಂತು ಪ್ರವಾಹ ಬಂತು ಅಥವಾ ಡ್ರಾಟ್ ಬಂತು ಅಂದರೆ ಬರಗಾಲ ಬಂತು ಜನಗಳ ಕೈಯಲ್ಲಿ ದುಡ್ಡಿಲ್ದಂಗೆ ಆಯಿತು ಅಂಥದ್ದೇನಾದ್ರು ರಿಸ್ಕ್ ಆದಾಗ್ಲೂ ಕೂಡ ಇಲ್ಲಿ ಬ್ಯಾಂಕಿಗೆ ಸಾಕ ತೊಡ್ತಾ ಬಳತ್ತೆ ಯಾಕಂದರೆ ಫಿಫ್ಟಿ ಪರ್ಸೆಂಟು ಒಂದೇ ಲೊಕೇಶನ್ ಇದ್ದಾರೆ ಅದು ತುಂಬ ರಿಸ್ಕು ಈಗ ಅವರು ಚೇಂಜ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ನಾರ್ತ್ ಇಂಡಿಯಾ ಕಡೆ ಹೋಗ್ತಾ ಇದ್ದಾರೆ ನಾರ್ತ್ ಇಂಡಿಯಾದಲ್ಲಿ ಮುಂಚೆ ಇವ್ರದ್ದು ಫುಡ್ ಫ್ರೆಂಡ್ ಜಾಸ್ತಿ ಇರಲಿಲ್ಲ ಅಲ್ಲಿ ಎ ಯು ಫೈನಾನ್ಸ್ ಜಾಸ್ತಿ ಪವರ್ ಇದ್ದಾನೆ ಇವ್ರದ್ದು ಸೌತಲ್ಲಿ ಜಾಸ್ತಿ ಇವ್ರ ಪವರ್ ಇದ್ದಾರೆ ಇವರು ಎ ಯು ಫೈನಾನ್ಸು ಸ್ಮಾಲ್ ಫೈನಾನ್ಸಲ್ಲೇ ನಂಬರ್ ಒನ್ ಇವ್ನು ನಂಬರ್ ಟು ಬಟ್ ಇವ್ರದ್ದು ಈಗಲೂ ಕೂಡ ಫಿಫ್ಟಿ ಪರ್ಸೆಂಟ್ ಆಫ್ ದಿ ರೆವೆನ್ಯೂ ಬರೋದು ತಮಿಳ್ನಾಡಿಂದ ತಮಿಳ್ನಾಡಲ್ಲಿ ಏನಾದರೂ ಪ್ರಾಬ್ಲಮ್ ಅಂದರೆ ಡೈರೆಕ್ಟ್ ಬ್ಯಾಂಕಿಗೆ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಎನ್ ಪಿ ಐ ಜಾಸ್ತಿ ಆಗುತ್ತೆ ಮೂರನೇದು ಎಕನಾಮಿಕ್ ಕ್ರೈಸಿಸ್ ಅಕಸ್ಮಾತ್ ಏನಾದರೂ ಎಕನಾಮಿಕ್ ಕ್ರೈಸಿಸ್ ಆದರೆ ಬ್ಯಾಂಕಿಗೆ ತುಂಬ ಒಡ್ತಾ ಬೀಳುತ್ತೆ ಯಾಕಂದರೆ ಬ್ಯಾಂಕು ಸ್ಮಾಲ್ ಬಿಸ್ನೆಸ್ಗಳಿಗೆ ಲೋನ್ ಕೊಟ್ಟಿರ್ತಾರೆ ಏನಾದರೂ ಫೈನಾನ್ಷಿಯಲ್ ಕ್ರೈಸಿಸ್ ಆದಾಗ ತುಂಬ ಫಸ್ಟು ಅನುಭವಿಸೋದೇ ಸ್ಮಾಲ್ ಬಿಸ್ನೆಸ್ಗಳು ಅವ್ರಿಗೆ ಯಾಕಂದರೆ ಲೋನ್ ತಗೊಂಡಿರ್ತಾರೆ ಇಂಟ್ರೆಸ್ಟ್ ಕಾಸ್ಟ್ ಇರುತ್ತೆ ಅದನ್ನು ವಾಪಸ್ ಕಟ್ಟೋಕ್ಕಾಗ್ದೆಲ್ಲ ಎಷ್ಟೋ ಬ ಬಿಸ್ನೆಸ್ಗಳು ಮುಳುಗೋಗ್ತವೆ ಅದರಿಂದ ಏನಾಗುತ್ತೆ ಎನ್ ಪಿ ಎ ಜಾಸ್ತಿ ಆಗುತ್ತೆ ಈ ಮೂರು ರಿಸ್ಕ್ ನನಗೆ ಕಾಣ್ತಾ ಇರೋದು ಹೋಗ್ತಾ ಹೋಗ್ತಾ ಏನೋ ಏನೋ ರಿಸ್ಕ್ ಆ್ಯಡ್ ಆದರೆ ಅದನ್ನು ನೀವು ಚೆಕ್ ಮಾಡಬೇಕು ಇದನ್ನು ನಾನು ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಸಜೆಷನ್ ಕೊಡ್ತಾ ಇಲ್ಲ ನೀವು ಇನ್ವೆಸ್ಟ್ ಮಾಡಿ ಅದು ಮಾಡಿ ಅಂತ ಯಾವ ಥರ ಕಂಪ್ನಿನ ಅನಲೈಸ್ ಮಾಡಬೇಕು ಅಂತ ಹೇಳ್ತಾ ಇರೋದು ಈಗ ನೀವೇನಾದರೂ ನಾನೇ ಖುದ್ದು ಬಂದ್ಬಿಟ್ಟು ಇಷ್ಟೆಲ್ಲ ಹೇಳ್ದಂಗೆ ಗುರು ಯಾರ ನಮ್ಮ ಕಾಮೆಂಟ್ ಆಗ್ತಾರೆ ಇವಾಗ ಇಪ್ಪತ್ತೈದು ನಿಮಿಷ ಒಂದೊಂದು ವೀಡಿಯೋ ಮಾಡ್ತೀಯಾ ಇಪ್ಪ ಜಾಸ್ತಿ ಲೆಂತ್ ಆಗುತ್ತೆ ಬರೀ ಐದು ನಿಮಿಷದಲ್ಲಿ ಹೇಳ್ಬಿಡು ಅಂತ ಐದು ನಿಮಿಷದಲ್ಲಿ ಬಂದ್ಬಿಟ್ಟು ನಾನು ಬಡ ಬಡ ಬಾಯ್ಬಿಡ್ಕೊಂಡು ಹೇಳ್ಬಿಟ್ರೆ ನಿಮಗೇನು ಗೊತ್ತಾಗುತ್ತೆ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ನೀವು ಇನ್ವೆಸ್ಟ್ ಮಾಡಬೇಕಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಬರಬೇಕು ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ ನಾಲೆಡ್ಜಿಂದ ಬರುತ್ತೆ ಅದ್ರ ಬಗ್ಗೆ ತಿಳ್ಕೊಂಡಾಗ ಬರುತ್ತೆ ರಿಸ್ಕ್ ಕಮ್ ಫ್ರಮ್ ನಾಟ್ ನೋಯಿಂಗ್ ವಾಟ್ ಯು ಡೂಯಿಂಗ್ ಅಂತ ಹೇಳ್ತಾರೆ ವಾರೆನ್ ಬಫೆಟ್ ಅಂದರೆ ರಿಸ್ಕ್ ಎಲ್ಲಿಂದ ಬರುತ್ತೆ ಅಂದರೆ ನೀನು ಏನು ಮಾಡ್ತಿದೀಯ ಅಂತ ಗೊತ್ತಿಲ್ದಲ್ಲೇ ಮಾಡಿದಾಗ ರಿಸ್ಕ್ ಬರುತ್ತೆ ನಿನಗೆ ಗೊತ್ತಿದ್ದು ಮಾಡಿದಾಗ ನಿನಗೆ ಎಲ್ಲಿಂದ ರಿಸ್ಕ್ ಬರುತ್ತೆ ಯಾಕಂದರೆ ನಾವು ರಿಸ್ಕ್ನ ಆವಾಗಲೇ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ನಾನು ಮೂರು ವರ್ಷದ ಪ್ರಾಫಿಟ್ನ ಇವಾಗಲೇ ಕ್ಯಾಲ್ಕುಲೇಷನ್ ಮಾಡಿದೆ ಹೆಂಗೆ ಮಾಡಿದೆ ಗೊತ್ತಿರೋದ್ರಿಂದ ನಿಮ್ಮ ವಿಷಯ ಗೊತ್ತಾಗಲಿ ನಿಮ್ಗೆ ಇಷ್ಟೊಂದು ರಿಸರ್ಚ್ ಮಾಡೋಕ್ಕೆ ನಿಮ್ಮ ಹತ್ರ ಟೈಮ್ ಇರೋಲ್ಲ ನಿಮ್ಮ ಹತ್ರ ಇಷ್ಟೊಂದು ರಿಸರ್ಚ್ ಮಾಡೋಕ್ಕೆ ನಿಮ್ಮ ಹತ್ರ ಆ್ಯಕ್ಸಸ್ ಇರಲ್ಲ ಅದಕ್ಕೋಸ್ಕರ ಲೆಂತಿ ವಿಡಿಯೋ ಮಾಡೋದು ಅದಕ್ಕೋಸ್ಕರ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡೋದು ಸುಮ್ಮನೆ ಶಾರ್ಟ್ ವೀಡಿಯೋಗೆ ಮಾಡಿ ಐದು ನಿಮಿಷದ ಆರು ನಿಮಿಷದ ವೀಡಿಯೋ ಮಾಡಿ ಅರ್ಧಂಬರ್ಧ ನಿಮ್ಮ ತಲೆಗೆ ತುಂಬಕ್ಕೆ ನನಗಂತೂ ಇಷ್ಟ ಇಲ್ಲ ಹಂಗೇನಾದ್ರೂ ವೀಡಿಯೋ ಮಾಡೋದ್ರೆ ನಾನು ಮಾಡೋದೇ ಇಲ್ಲ ಇಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಅಲ್ಲ ನೀವು ಅರ್ಧಂಬರ್ಧ ಕಲಿತೀರಾ ನನ್ನ ನಾನು ಸುಮ್ಮನೆ ಹೇಳಿದೆ ಅಂತ ಹೋಗಿ ಬೈ ಮಾಡ್ತೀರಾ ಆಮೇಲೆ ಒಂದು ಸಲ ಶೇರ್ ಪ್ರೈಸ್ ಕೆಳಗೆ ಬಿದ್ದ ತಕ್ಷಣ ಬಂದ್ಬಿಟ್ಟು ಗುರು ನೀನು ಅದನ್ನ ಹೇಳ್ದೆ ಶೇರ್ ಪ್ರೈಸ್ ಕಳೆ ಬಂದಿದೆ ನೀನು ಏನು ಮಾಡ್ತಿದ್ಯಾ ಅಂತ ಹೇಳ್ಬಿಡ್ತೀರಾ ಶೇರ್ ಪ್ರೈಸ್ ಯಾವತ್ತೂ ಬಿಸ್ನೆಸ್ ಮೇಲೆ ಕೆಳಗೆ ಹೋಗಲ್ಲ ಈಗ ರೀಸೆಂಟ್ಲಿ ಸ್ಮಾ ಸ್ಮಾಲ್ ಕ್ಯಾಪ್ ಕಮ್ಮಿ ಆಯಿತು ಈಗ ಏನು ಬ್ಯಾಂಕಿಗೆ ಲೋನ್ ಕೊಡೋದು ಕಮ್ಮಿ ಆಗ್ಬಿಟ್ರೆ ಇಲ್ಲ ಇಂಟ್ರೆಸ್ಟ್ ಕಟ್ಟೋರು ಕಮ್ಮಿ ಆದರೆ ಯಾಕೆ ಶೇರ್ ಪ್ರೈಸ್ ಕೆಳಗೆ ಬಂತು ಶೇರ್ ಪ್ರೈಸ್ ಯಾವಾಗಲೂ ಮಾರ್ಕೆಟ್ ಮೇಲೆ ಡಿಸೈಡ್ ಆಗಿರುತ್ತೆ ಮಾರ್ಕೆಟ್ ಮೇಲೆ ಕೆಳಗೆ ಆದರೂ ಕೂಡ ಶೇರ್ ಪ್ರೈಸ್ ಮೇಲೆ ಕೆಳಗೆ ಆಗುತ್ತೆ ನೀವು ಶೇರ್ ಪ್ರೈಸ್ನ ತಲೆ ಕೆಡಿಸ್ಕೊಬಾರ್ದು ಓನ್ಲಿ ಬಿಸ್ನೆಸ್ ಬಗ್ಗೆ ತಲೆ ಕೆಡಿಸ್ಕೊಬೇಕು ಬಿಸ್ನೆಸ್ಸಲ್ಲಿ ಒಲಾಟಿಲಿಟಿ ಆದರೆ ಮಾತ್ರ ತಲೆ ಕೆಡಿಸ್ಕೊಬೇಕು ಅದು ಯಾವಾಗ ನಿಮಗೆ ಆ ಥರ ಕಾನ್ಫಿಡೆನ್ಸ್ ಬರುತ್ತೆ ಯಾವಾಗ ಆ ಥರ ಮೆಚ್ಯೂರಿಟಿ ಬರುತ್ತೆ ಯಾವಾಗ ನೀವು ಒಂದು ಬಿಸ್ನೆಸ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಾಗ ಇಲ್ಲ ಅಂದರೆ ನೀವು ನಾಲ್ಕು ಜನ ಥರ ಮೇಲೆ ಹೋದಾಗ ಬೈ ಮಾಡ್ತೀರಾ ಕೆಳಗೆ ಬಂದಾಗ ಸೆಲ್ ಮಾಡ್ತೀರಾ ಈ ವಿಡಿಯೋ ನೋಡಿ ಹತ್ತು ಜನಕ್ಕೆ ವ್ಯಾಲ್ಯೂ ಸಿಕ್ಕಿದ್ರೂ ಪರವಾಗಿಲ್ಲ ಆದರೆ ಪೂರ್ತಿ ವ್ಯಾಲ್ಯೂ ಪ್ರೊವೈಡ್ ಮಾಡ್ಬೇಕನ್ನೋದೇ ನನ್ನ ಗೋಲ್ ಇರೋದು ನೀವೇನಾದರೂ ಡಿಮೆಟ್ ಅಕೌಂಟ್ ಓಪನ್ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಚೆಕ್ ಮಾಡ್ಕೊಂಡು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಆಮೇಲೆ ತುಂಬ ಜನ ಕೇಳ್ತಿದ್ದೀರ ನಮಗೆ ಪರ್ಸನಲ್ ಸಜೆಷನ್ ಬೇಕು ಪರ್ಸನಲ್ ಸಜೆಷನ್ ಬೇಕು ಅಂತ ನಿಮ್ಗೆ ಏನಾದರೂ ಪರ್ಸನಲ್ ಸಜೆಷನ್ ಬೇಕಿದ್ರೆ ನಾನು ಕೆಳಗಡೆ ಒಂದು ಲಿಂಕ್ ಹಾಕಿರ್ತೀನಿ ಗೂಗಲ್ ಶೀಟ್ ಲಿಂಕ್ ಹಾಕಿರ್ತೀನಿ ಅದರೊಳಗೆ ನಿಮ್ಮ ಡೀಟೇಲ್ಸ್ ಎಂಟ್ರಿ ಮಾಡಿ ನಮ್ಮ ಟೀಮಿಂದ ಯಾರನ್ನ ನಿಮಗೆ ಕಾಲ್ ಮಾಡಿ ನಿಮಗೆ ಪರ್ಸನಲ್ ಸಜೆಷನ್ ಕೊಡ್ತಾರೆ ನೀವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಏನು ಇನ್ವೆಸ್ಟ್ ಮಾಡಬೇಕು ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ